ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಯಿಗೆ ನಾನು ಛಾಯಾ, ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಿಮ್ಗೆ ಆಲ್ರೆಡಿ ಪಿ ಯು ಸಿ ಮುಗಿಸಿದಿರಾ, ಬಿ ಎಸ್ ಸಿಗೆ ಅಡ್ಮಿಷನ್ ತೊಗೊಳ್ತಾ ಇದ್ದೀರಾ. ಸೊ ಯಾವುದೇ ಕಾಂಬಿನೇಷನ್ ತೊಗೋಬೋದು, ಪಿ ಸಿ ಎಮ್ ಆಗ್ಬೋದು, ಸಿ ಬಿ ಝಡ್ ಆಗ್ಬೋದು, ಸಿ ಝಡ್ ಬಿ ಟಿ ಆಗ್ಬೋದು, ಸಿ ಬಿ ಬಿ ಟಿ ಆಗ್ಬೋದು, ಮೈಕ್ರೋಬಯಾಲಜಿ ಇರ್ಬೋದು, ಬಯೋಕೆಮಿಸ್ಟ್ರಿ ಇರ್ಬೋದು. ಯಾವುದೇ ಕಾಂಬಿನೇಷನ್ ತೊಗೊಂಡ್ರು ಆ ಕಾಂಬಿನೇಷನಲ್ಲಿ ಒನ್ ಆಫ್ ದಿ ಕಾಂಬಿನೇಷನ್ ಯಾವುದಿರುತ್ತೆ ಅಂದರೆ ಕೆಮಿಸ್ಟ್ರಿ ಇದ್ದೇ ಇರುತ್ತೆ. ಈಗ ಪಿ ಸಿ ಎಮ್ ಅಂದರೆ ಫಿಸಿಕಲ್ ಸೈನ್ಸಸ್ ಓದೋರ್ಗೆ ಕೆಮಿಸ್ಟ್ರಿ ಕಷ್ಟ ಅಂತಾರೆ, ಈಗ ಬಯಾಲಜಿಕಲ್ ಸೈನ್ಸಸ್ ಓದೋರ್ಗೂ ಕೆಮಿಸ್ಟ್ರಿ ಕಷ್ಟ ಅಂತಾರೆ. ಯಾಕೆ ಕಷ್ಟ ಆಗುತ್ತೆ ಅಂತಂದರೆ ಅದೇ ವೆದರ್ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅವ್ರು ಏನು ಮಾಡಬೇಕಾಗತ್ತೆ, ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಓದಲೇಬೇಕಾಗತ್ತೆ. ಆದರೆ ಎಲ್ಲ ಸಬ್ಜೆಕ್ಟ್ ಕಂಪೇರ್ ಮಾಡಿದ್ರೆ ಕೆಮಿಸ್ಟ್ರಿ ಸಬ್ಜೆಕ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಬರಲ್ಲ, ಯಾಕೆ ಅದು ಕಷ್ಟ ಅನಿಸುತ್ತೆ ಅಂದರೆ ಕೆಲವೊಂದು ಬೇಸಿಕ್ಸು ಅವರಿಗೆ ಗೊತ್ತಿರಲ್ಲ. ಸೊ ಆ ಬೇಸಿಕ್ಸ್ ಆಲ್ರೆಡಿ ಅವ್ರು ಏನು ಮಾಡ್ತಿರ್ತಾರೆ, ಲೋಯರ್ ಕ್ಲಾಸಲ್ಲಿ ಹೈಸ್ಕೂಲ್ ಇರ್ಬೋದು, ಅದಕ್ಕಿಂತ ಕಡಿಮೆ ಕ್ಲಾಸಲ್ಲಿ ಇರ್ಬೋದು, ಅಥವಾ ಪಿ ಯು ಸಿಲಿ ಇರ್ಬೋದು ಕೆಮಿಸ್ಟ್ರಿ ಓದಿರ್ತಾರೆ. ಅಲ್ಲಿ ಮೆಕ್ಯಾನಿಕಲ್ ಆಗಿ ಓದಿರ್ತಾರೆ. ಅದನ್ನು ನಮ್ಮ ಲೈಫ್ಗೆ ಡೇ ಟು ಡೇ ಲೈಫ್ಗೆ ರಿಲೇಟ್ ಮಾಡಿ ಓದಿರೋದಿಲ್ಲ. ಆ ರೀತಿ ರಿಲೇಟ್ ಮಾಡಿ ಓದ್ಕೊಂಡ್ರೆ ಅದ್ರದ್ದು ಇಂಪಾರ್ಟೆನ್ಸ್ ನಮ್ಗೆ ಏನು ಅಂತ ಗೊತ್ತಾದರೆ ಈಸಿ ಆಗುತ್ತೆ. ಅದಕ್ಕೆ ಹಂಗಾಗಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಿಮ್ಗೆ ಹಳೇದೇನೋ ಒಂದು ನಾಲೆಡ್ಜ್ ಇದೆ. ಈಗ ಬಿ ಎಸ್ ಸಿ ಅಂದರೆ ಎಗೇನ್ ಪಿ ಯು ಸಿದ್ದಿರ್ಬೋದು ಅಥವಾ ಡಿಗ್ರಿದಿರ್ಬೋದು, ವೇ ಆಫ್ ರೈಟಿಂಗ್ ಎಕ್ಸಾಮಿನೇಷನ್ ಬರೆದಿರೋದಿರ್ಬೋದು, ಅರ್ಥ ಮಾಡ್ಕೊಳ್ಳೋ ರೀತಿ ಇರ್ಬೋದು, ಸಿಲೆಬಸ್ ಇರ್ಬೋದು, ಎಲ್ಲನೂ ವೇರಿ ಆಗುತ್ತೆ. ಸೊ ನಿಮಗೆ ಕೆಮಿಸ್ಟ್ರಿ ಏನೋ ಒಂದಷ್ಟು ಬ್ಯಾಕ್ಗ್ರೌಂಡ್ ಇದೆ, ಅದಕ್ಕೆ ಈಗಿರೋ ಸಿಲೆಬಸ್ಗೆ ಈಗಿರೋ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ಗೆ ಹೆಂಗೆ ಅಡ್ಜಸ್ಟ್ ಆಗೋದು, ಅದರ ಮಧ್ಯೆ ಸ್ವಲ್ಪ ಗ್ಯಾಪ್ ಇರ್ಬೋದು, ಆ ಗ್ಯಾಪ್ನ ಫಿಲ್ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಬ್ರಿಡ್ಜ್ ಕೋರ್ಸ್ ಅಂತ ಕರಿತೀವಿ. ಸೊ ಎಲ್ಲ ಕಾಲೇಜ್ಗಳನ್ನು ಬಿ ಎಸ್ ಸಿಗೆ ಸ್ಟಾರ್ಟ್ ಆದಾಗ ಎಲ್ಲರೂ ಏನು ಮಾಡ್ತಾರೆ, ಬ್ರಿಡ್ಜ್ ಕೋರ್ಸ್ನ ಮಾಡ್ತಾರೆ. ಅಂದರೆ ನಿಮ್ಗೆ ಇದೆಲ್ಲ ಗೊತ್ತಿರಲೇಬೇಕು, ಇದೆಲ್ಲ ಗೊತ್ತಿದ್ರೆ ನಿಮಗೆ ಕೆಮಿಸ್ಟ್ರಿ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇದನ್ನೆಲ್ಲ ನಿಮ್ಗೆ ಗೊತ್ತಿದ್ರೆ ಕೆಮಿಸ್ಟ್ರಿ ಏನಾಗುತ್ತೆ ಅಂತಂದರೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಆ ಟಾಪಿಕ್ಕು ನಿಮಗೆ ಅಂದರೆ ನಮ್ಮ ಡೇ ಟು ಡೇ ಲೈಫ್ಗೆ ರಿಲೇಟ್ ಮಾಡಿಕೊಂಡ್ರೆ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ, ಅವಾಗ ಓದೋಕ್ಕೆ ಶುರು ಮಾಡ್ತೀರಾ, ಈ ಆಟೋಮೆಟಿಕಲಿ ನಿಮಗೆ ಮಾರ್ಕ್ಸ್ ಬರೋಕ್ಕೆ ಶುರು ಆಗುತ್ತೆ. ಯಾಕೆ ನನಗೆ ಕಷ್ಟ, ಯಾಕೆ ಅರ್ಥ ಆಗ್ತಿಲ್ಲ ಅಂತಂದರೆ ಅವ್ರಿಗೆ ಬೇಸಿಕ್ಸ್ ಗೊತ್ತಿರಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ಗೊತ್ತಿರಲ್ಲ. ಅದನ್ನು ಆ್ಯಸ್ ಎ ಟೀಚರ್ಸ್ ನಾವೇನು ಮಾಡಬೇಕು, ಅದನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ನಾವು ಮೆಟಲ್ಸ್ ಅಂತ ಹೇಳಿ ಮೆಟಲ್ ಪ್ರಾಪರ್ಟಿ ಹೇಳೋದ್ರ ಬದಲು ಹೌ ಇಟ್ ಈಸ್ ರಿಲೇಟೆಡ್ ಟು ಅವರ್ ಡೇ ಟು ಡೇ ಲೈಫ್ ಅಂತ ನಾವು ಹೇಳಿದ್ರೆ ಅವಾಗ ಏನಾಗುತ್ತೆ, ಸ್ಟೂಡೆಂಟ್ಸ್ಗೂ ಇಂಟ್ರೆಸ್ಟ್ ಬರುತ್ತೆ, ಅವಾಗ ಅದನ್ನು ಅವರು ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕಾಗುತ್ತೆ. ಅಂದರೆ ಏನು ಸಿಲೆಬಸ್ ಇದೆಯಲ್ಲ, ಎಲ್ಲ ಸಿಲೆಬಸ್ನ ಎಷ್ಟು ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಅವರ್ ಡೇ ಟು ಡೇ ಲೈಫ್, ಎಲ್ಲೋ ಒಂದು ಕಡೆಗೆ ಅದು ನಮಗೆ ಯೂಸ್ ಆಗುತ್ತೆ. ಅದನ್ನು ನಾವು ಏನು ಮಾಡಬೇಕಾಗತ್ತೆ, ಹೇಳಬೇಕಾಗತ್ತೆ. ಆ್ಯಸ್ ಅ ಟೀಚರ್ ನಾವು ಅದನ್ನು ಹೇಳ್ತಾ ಇದ್ದಾಗ ಹುಡುಗರಿಗೆ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಬರದಲ್ಲೇ ಹೋಗ್ಬೋದು. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಬ್ರಿಡ್ಜ್ ಕೋರ್ಸ್ ಅಂತ ಮಾಡೋಣ. ವಾಟ್ ಆರ್ ದಿ ಎಲಿಮೆಂಟ್ರಿ ಥಿಂಗ್ಸ್, ವಾಟ್ ಆರ್ ದಿ ಸ್ಪೆಷಲ್ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಸ್ಟಡಿ ಇನ್ ಕೆಮಿಸ್ಟ್ರಿ, ಹೌ ಇಟ್ ಈಸ್ ರಿಲೇಟೆಡ್ ಟು ನಮ್ಮ ಸಿಲೆಬಸ್, ಬಿ ಎಸ್ ಸಿ ಸಿಲೆಬಸ್ಗೆ ಹೆಂಗೆ ರಿಲೇಟ್ ಆಗುತ್ತೆ ಅಂತ ನಾನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಈ ಕೋರ್ಸ್ನ ಶುರು ಮಾಡಿದ್ದೀನಿ. ಆಲ್ರೆಡಿ 8 ವೀಡಿಯೋ ನನಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು 9ನೇ ವೀಡಿಯೋ. ಇದೆಲ್ಲ ಏನು ತುಂಬ ಸಬ್ಜೆಕ್ಟ್ ನಾಲೆಡ್ಜ್ ಬೇಕಾಗಿಲ್ಲ, ಆದರೆ ಇದೆಲ್ಲ ನಿಮಗೆ ಗೊತ್ತಿರಲೇಬೇಕು, ವೆರಿ ಬೇಸಿಕ್ ಥಿಂಗ್ಸ್, ಅದು ನಿಮಗೆ ಗೊತ್ತಿರಬೇಕು. ಸೊ ನಾನು ಲಾಸ್ಟ್ ವೀಕಲ್ಲಿ ಪಿರಿಯಾಡಿಕ್ ಟೇಬಲ್ ಹೇಳಿದೆ. ಪಿರಿಯಾಡಿಕ್ ಟೇಬಲ್ ನಾವೇನು ಮಾಡ್ತೀವಿ, ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಮೆಟಲ್ಸ್ ಅಂದರೆ ಏನು ಅಂತಂದರೆ ಆ ಮೆಟಲ್ಗಳು ಪ್ರಾಪರ್ಟೀಸ್ ಹೇಳ್ತೀವಿ. ಅದು ಸಾಲಿಡ್ ಆಗಿರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಅಷ್ಟೇ ಹೇಳ್ತೀವಿ. ಆದರೆ ಈ ಮೆಟಲ್ಸ್ಗಳನ್ನ ನಾವು ಅಥವಾ ಈ ಮೆಟಲ್ ಅಯಾನ್ಸ್ನ ನಾವು ಮೆಡಿಸಿನ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಎವ್ರಿ ಡೇ ಡೇ ಟು ಡೇ ಲೈಫಲ್ಲಿ ನಮಗೆ ಬೇಕಾಗ್ತಾ ಇರುತ್ತೆ. ಸೊ ಅದು ಯಾವ್ಯಾವುದು ಅದ್ರ ಬಗ್ಗೆ ಇವತ್ತು ನಾನು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಎಪಿಸೋಡಲ್ಲಿ ನಾನು ಮೆಟಲ್ಸ್ ಆಸ್ ಮೇಲೆ ಹೇಳ್ತಾ ಇದ್ದೀನಿ. ಮೆಟಲ್ಸ್ ಅಂದರೆ ಏನು? ಆ್ಯಸ್ ಅ ಡೆಫಿನೇಷನ್ ಹೇಳ್ದಂಗೆ, ನಾನು ಮುಂಚೆನೇ ಹೇಳ್ದಂಗೆ, ಎ ಸಬ್ಸ್ಟೆನ್ಸ್ ವಿತ್ ಹೈ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂದರೆ ದೇ ಹ್ಯಾವ್ ಎ ಕೆಪಾಸಿಟಿ ಟು ಕಂಡಕ್ಟ್ ದಿ ಎಲೆಕ್ಟ್ರಿಸಿಟಿ ಫ್ರಮ್ ಒನ್ ಪೋರ್ಷನ್ ಟು ಅನದರ್ ಪೋರ್ಷನ್. ದೇ ಆರ್ ಕಂಡಕ್ಟರ್ಸ್ ಅಂತ ಹೇಳ್ತಾ ಇದ್ದೀನಿ. ಲೆಸ್ಟ್ ದೇ ಗೋಯಿಂಗ್ ಟು ಹ್ಯಾವ್ ಎ ಒಳೆಯುವಂಥ ಅಂದರೆ ಲೆಸ್ಟರ್ ಅಂದರೆ ಏನು ಒಳೆಯುವಂಥದ್ದು. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಫ್ರೆಶ್ಲಿ ಕಟ್ ಮಾಡಿದಾಗ ಚೆನ್ನಾಗಿರುತ್ತೆ, ಈಗ ಸಿಲ್ವರ್ ಇರುತ್ತೆ, ಸಿಲ್ವರ್ ಏನಾಗುತ್ತೆ ಟಾರ್ನಿಶ್ ಆಗುತ್ತೆ. ಅಂದರೆ ಅದ್ರ ಮೇಲೆ ಒಂದು ಆಕ್ಸಿಜನ್ ಕೋಟ್ ಕೂತ್ಕೊಳ್ತೆ, ಅದೇ ಥರ ಅಲ್ಯೂಮಿನಿಯಂ ಇರ್ಬೋದು, ಕಾಪರ್ ಇರ್ಬೋದು, ಅದೆಲ್ಲ ಏನಾಗಿರುತ್ತೆ ಫ್ರೆಶ್ ಆಗಿದ್ದಾಗ ಹೊಳಿತಿರುತ್ತೆ. ಆದರೆ ಸ್ವಲ್ಪ ದಿವಸ ಏರಲ್ಲಿ ಇಟ್ಟಾಗ ಅದೇನಾಗುತ್ತೆ ಅಂದರೆ ಅದ್ರ ಮೇಲೆ ಕೋಟ್ ಆಗುತ್ತೆ. ಸೊ ಹಾಗಾಗಿ ಲಕ್ಷರ್ ಇರುತ್ತೆ, ಮೆಲಿಯಬಲ್ ಆ್ಯಂಡ್ ಡಕ್ಟೈಲ್ ಆಗಿರ್ತವೆ. ಆ್ಯಂಡ್ ಏನಾಗುತ್ತೆ ಅಂದರೆ ಇಂಪಾರ್ಟೆಂಟ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ಸ್ ಏನು ಅಂದರೆ ದೇ ಆರ್ ದೇ ಲೂಸ್ ಎಲೆಕ್ಟ್ರಾನ್ಸ್, ದೇರ್ ಬೈ ದೇ ಗೋಯಿಂಗ್ ಟು ಫಾರ್ಮ್ ದಿ ಪಾಸಿಟಿವ್ ಅಯಾನ್ಸ್. ಯಾವುದು ಎಲೆಕ್ಟ್ರಾನ್ಸ್ನ ಕೊಡುತ್ತಲ್ಲ ಅಂಥ ಸಬ್ಸ್ಟೆನ್ಸ್ನ ನಾವೇನಂತ ಕರಿತೀವಿ, ಮೆಟಲ್ಸ್ ಅಂತ ಕರಿತೀವಿ. ಎಗೇನ್ ಇದನ್ನು ಪೊಸಿಷನ್ ಆಫ್ ದಿ ಪಿರಿಯಾಡಿಕ್ ಟೇಬಲ್ನ ತೊಗೊಂಡ್ರೆ ಪಿರಿಯಾಡಿಕ್ ಟೇಬಲ್ ಏನು ಮಾಡ್ತಾ ಇದ್ದೀವಿ, ಇದನ್ನು ಇದು ಎಸ್ ಪಿ ಡಿ ಎಫ್ ಬ್ಲಾಕ್ಸ್ ಮಾಡಿದ್ವಲ್ಲ, ಅದೇ ರೀತಿ ಏನು ಮಾಡ್ತಾ ಇದ್ದೀವಿ, ಬೇಸ್ಡ್ ಆನ್ ದೇರ್ ಮೆಟಾಲಿಕ್ ಕ್ಯಾರೆಕ್ಟರ್, ಅದನ್ನು ಆಲ್ಕಲಿನ್ ಮೆಟಲ್ಸ್, ಆಲ್ಕಲಿನ್ ಅರ್ತ್ ಮೆಟಲ್ಸ್, ಟ್ರಾನ್ಸಿಷನ್ ಮೆಟಲ್ಸ್, ರೇರ್ ಅರ್ತ್ ಮೆಟಲ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಇದೇನಾಯಿತು, ಡೆಫಿನೇಷನ್ ಬುಕ್ ಡೆಫಿನೇಷನ್ ಆಯಿತು. ಆದರೆ ಇದನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ,
ರೇರ್ ಎಲಿಮೆಂಟ್ಸ್ ಅಂತಲೂ ಅದನ್ನು ಕ್ಲಾಸಿಫೈ ಮಾಡ್ತಾರೆ. ಇದಿಲ್ಲದೆ ತುಂಬ ಮೈನರ್ ಕ್ವಾಂಟಿಟಿನಲ್ಲೇ ಬೇಕು, ಯಾವುದೋ ಒಂದು ಕ್ರಿಟಿಕಲ್ ಫಂಕ್ಷನ್ ಮಾಡೋದಕ್ಕೆ ಇದು ನಮಗೆ ಬೇಕಾಗುತ್ತೆ. ಇದೇನಾದರೂ ನಮಗೆ ಕಡಿಮೆ ಆಯಿತು ಅಂತಂದರೆ ನಮಗೆ ನಮ್ಮದು ಮಾಲ್ ಫ್ರಾಕ್ಷನ್ ಆಗಕ್ಕೆ ಶುರು ಆಗುತ್ತೆ, ನಮ್ಮ ಬಾಡಿ ಒಳಗಡೆ ಕರೆಕ್ಟಾಗಿ ಕೆಲಸ ಮಾಡ್ದಲೇ ಇರ್ಬೋದು. ಸಮ್ಟೈಮ್ಸ್ ಇಟ್ ಮೀನ್ ಲೀಡ್ಸ್ ಟು ಡೆತ್ ಆಲ್ಸೋ. ಸೊ ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಈ ಮೆಟಲ್ಸ್ಗಳನ್ನ ಪ್ರಾಪರ್ ಪ್ರಪೋರ್ಷನಲ್ಲಿ ನಾವು ತೊಗೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಕಾಪರ್ ಡಿಫಿಷಿಯನ್ಸಿ ಆಗ್ಬೋದು, ಐರನ್ ಡಿಫಿಷಿಯನ್ಸಿ ಆಗ್ಬೋದು, ಜಿಂಕ್ ಡಿಫಿಷಿಯನ್ಸಿ ಆಗ್ಬೋದು. ಇದ್ರ ಬಗ್ಗೆ ಎಲ್ಲ ನಾವೇನು ಮಾಡಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ ಯಾಕಾಗತ್ತೆ. ಸೊ ರಿಟ್ರಾರ್ಡೇಷನ್ ಆಗುತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ ಕೆಲವು ಮಕ್ಕಳು ಉದ್ದ ಬೆಳೆಯೋದೇ ಇಲ್ಲ, ಕಡಿಮೆನೇ ಇರ್ತಾರೆ. ಯಾಕೆ ಇರ್ತಾರೆ? ಅಲ್ಲಿ ಜಿಂಕ್ ಕಡಿಮೆ ಆಗುತ್ತೆ. ಜಿಂಕ್ ಕಡಿಮೆ ಆಯಿತು ಅಂದರೆ ಏನು, ಟ್ಯಾಬ್ಲೆಟ್ ತೊಗೋಬೋದು. ಇಲ್ಲ ಅಂತಂದ್ರೂ ನಮ್ಮ ಫುಡ್ ಸಪ್ಲೈಯಿಂದ ಅದನ್ನು ನಾವು ತೊಗೋಬೋದು. ಆದರೆ ಅದು ಯಾವ್ದ್ರಲ್ಲಿರುತ್ತೆ, ಯಾವ ಫುಡ್ಡಲ್ಲಿರುತ್ತೆ, ಅದು ನಮ್ಗೆ ಬೇಕಾಗತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಎಸೆನ್ಷಿಯಲ್ ಮೆಟಲ್ಸ್ ಅಂತ ಕರಿತೀವಿ. ಕೆಮಿಕಲ್ಸ್, ಕೆಮಿಕಲ್ ಎಲಿಮೆಂಟ್ಸ್ ಆರ್ ಕೆಮಿಕಲ್ ಮೆಟಲ್ಸ್ ರಿಕ್ವೈರ್ಡ್ ಬೈ ಅನ್ ಆರ್ಗ್ಯಾನಿಸಮ್ ಫಾರ್ ಹೆಲ್ತಿ ಗ್ರೋತ್. ನಮ್ಮ ಗ್ರೋತ್ ಆಗೋದಕ್ಕೆ ಅದು ಬೇಕೇ ಬೇಕಾಗುತ್ತೆ. ಆಬ್ಸೆನ್ಸ್ ಇದಾಯಿತು ಅಂತಂದರೆ ಸಿವಿಯರ್ ಮಾಲ್ ಫ್ರಾಕ್ಷನ್, ಮಾಲ್ ಫಂಕ್ಷನಿಂಗ್ ಆಗುತ್ತಂದ್ರೆ ನಮ್ದು ಏನು ಫಂಕ್ಷನಿಂಗ್ ಆಗ್ತಾ ಇರ್ತಲ್ಲ, ಪ್ರಾಪರ್ ಫಂಕ್ಷನಿಂಗು ಅದು ಆಗ್ದಲೇ ಇರ್ಬೋದು. ಕೆಲವು ಸಲ ಈವನ್ ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ. ಯಾಕೆ ಈ ಎಸೆನ್ಷಿಯಲ್ ಮೆಟಲ್ಸ್ನ ಮತ್ತೆ ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಒಂದು ಬಲ್ಕ್ ಮೆಟಲ್ಸ್ ಅಂತ ಕರಿತೀವಿ, ಇನ್ನೊಂದು ಟ್ರೇಸ್ ಮೆಟಲ್ಸ್ ಅಂತ ಕರಿತೀವಿ. ಒಂದು ಎಸೆನ್ಷಿಯಲ್ ಮೆಟಲ್ಸ್ ಅಂದ್ರೇನೋ, ನಮ್ಮ ದೇಹಕ್ಕೆ ಬೇಕೇ ಬೇಕು. ಎಷ್ಟು ಬೇಕೋ, ತುಂಬ ಸ್ಮಾಲ್ ಕ್ವಾಂಟಿಟಿನಲ್ಲಿ ಬೇಕಾಯಿತು ಅಂತಂದರೆ ಅದನ್ನು ಟ್ರೇಸ್ ಎಲಿಮೆಂಟ್ಸ್ ಅಂತ ತೊಗೊಳ್ತೀವಿ. ತುಂಬ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಬೇಕಾಯಿತು ಅಂದರೆ ಅದನ್ನು ಬಲ್ಕ್ ಎಲಿಮೆಂಟ್ಸ್ ಅಂತ ತೊಗೊಳ್ತೀವಿ. ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಇದನ್ನೆಲ್ಲ ನಾವೇನಂತ ಕರಿತೀವಿ, ಬಲ್ಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಟ್ರೇಸ್ ಎಲಿಮೆಂಟ್ಸ್ ಅಂದರೆ ತುಂಬ ಸ್ಮಾಲ್ ಕ್ವಾಂಟಿಟಿನಲ್ಲಿ ಅದು ಬೇಕಾಗ್ತಾ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಟ್ರೇಸ್ ಎಲಿಮೆಂಟ್ಸ್ ಅಂತೀವಿ. ಕಾಪರ್ ಇರ್ಬೋದು, ಐರನ್ ಇರ್ಬೋದು, ನಿಕ್ಕಲ್ ಇರ್ಬೋದು, ವೆರಿಡಿಯಮ್ಮು, ಜಿಂಕು, ಮಾಲಿಬ್ಡಿಯಮ್, ಇದಕ್ಕೆಲ್ಲ ನಾವೇನಂತ ಕರಿತೀವಿ, ಟ್ರೇಸ್ ಎಲಿಮೆಂಟ್ ಕರಿತೀವಿ. ಸೊ ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇದು ಸೋಡಿಯಮ್ಮು. ಸೋಡಿಯಮ್ಮು ಎನ್ ಎ ಪ್ಲಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ, ಎಸ್ ಬ್ಲಾಕ್ ಎಲಿಮೆಂಟಲ್ಲಿ ಬರುತ್ತೆ. ಸೊ ಮೇಜರ್ ಕೆಟಯಾನ್ ಇದು ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಇದು ಅನಿಮಲ್ಸ್. ಸೊ ನಮ್ಮ ಬಾಡಿ ಫ್ಲೂಯಿಡಲ್ಲಿ ಇದಿದ್ದೇ ಇರುತ್ತೆ, ಮೇಜರ್ ಆಗಿ ಕೆಟಯಾನು ಇದ್ದೇ ಇರುತ್ತೆ. ದ ಮೇಜರ್ ಕಾಂಪೊನೆಂಟ್ ಆಫ್ ವರ್ಟಿಬ್ರೇಟ್ ಬ್ಲಡ್ಡಲ್ಲೂ ಇದಿರುತ್ತೆ. ಇಂಪಾರ್ಟೆಂಟ್ ಇನ್ ನರ್ವ್ ಫಂಕ್ಷನಿಂಗ್. ಎನ್ ಎ ಸಿ ಎಲ್ ಹೆಲ್ಪ್ಸ್ ಇನ್ ಆಸ್ಮೆಟಿಕ್ ರೆಗ್ಯುಲೇಷನ್ ಆಫ್ ದಿ ಬಾಡಿ ಆ್ಯಂಡ್ ಟಿಶ್ಯೂ ಫ್ಲೂಯಿಡ್ಸ್. ಎನ್ ಎ ಪ್ಲಸ್ ಆಲ್ಸೋ ಸರ್ವ್ಸ್ ಆಸ್ ಅನ್ ಎಸೆನ್ಷಿಯಲ್ ಆಕ್ಟಿವಿಟಿ ಫಾರ್ ಸ್ಪೆಸಿಫಿಕ್ ಎನ್ಝೈಮ್ ಆಕ್ಟಿವಿಟಿ. ಇದಕ್ಕೆಲ್ಲದಕ್ಕೂ ಬೇಕೇ ಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೋಡಿಯಂ ಯಾವುದ್ರಲ್ಲಿರುತ್ತೆ, ನಮ್ಮ ಕಾಮನ್ ಸಾಲ್ಟಲ್ಲಿರುತ್ತೆ. ಕಾಮನ್ ಸಾಲ್ಟ್ ನನಗೆ ಬೇಕು ಅಂತಂದರೆ, ಕಾಮನ್ ಸಾಲ್ಟ್ ಇಲ್ಲ ಅಂತಂದರೆ ನಮ್ಮ ಊಟನೇ ರುಚಿಸೇ ಇಲ್ಲ. ಅದಕ್ಕೆ ಹೇಳ್ತಾರೆ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದು ಇಲ್ಲ ಅಂತ ಹೇಳ್ತಾರೆ. ಉಪ್ಪಿಲ್ಲ ಅಂತ ನಮಗೇನು ಮಾಡೋಕ್ಕಾಗಲ್ಲ. ಉಪ್ಪಿಲ್ಲ ಅಂದರೆ ಯಾರು ಅಂದರೆ ಅದು ನಾವು ಹ್ಯಾಬಿಟ್ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಉಪ್ಪಿಲ್ದಲ್ಲೇ ಅಂದರೆ ಬಿಗ್ನಿಂಗಿಂದ ನಾವು ತಿಂದಲೇ ಇದ್ದರೆ ನಮ್ಮ ಬಾಯಿ ಅದಕ್ಕೆ ಅಡ್ಜಸ್ಟ್ ಆಗಿದ್ರೆ, ಅಕಾಮಡೇಟ್ ಆಗಿದ್ರೆ ಅದೇ ಆಗುತ್ತೆ. ಅದು ನಾವೇನು ಮಾಡಿರ್ತೀವಿ, ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹಂಗಾಗಿ ಏನಾಗುತ್ತೆ ಅಂದರೆ ಸೋಡಿಯಂ ಇಲ್ಲ ಅಂದರೆ ನಮಗೆ ರುಚಿಸೇ ಇಲ್ಲ. ಹಾಗಾಗಿ ಸೊ ನಮ್ಮ ಸೊ ಕಾಮನ್ ಸಾಲ್ಟಲ್ಲೂ ಅದು ಇದ್ದೇ ಇರುತ್ತೆ. ಅಥವಾ ನಾನು ಡಯಟಲ್ಲಿ ತೊಗೊಳ್ತೀನಿ ಅಂದರೆ ಕ್ಯಾರೆಟಲ್ಲಿ ಇರುತ್ತೆ, ಟೊಮೆಟೊದಲ್ಲಿರುತ್ತೆ, ಆ್ಯಪಲಲ್ಲಿ ಇರುತ್ತೆ, ಮ್ಯಾಂಗೋದಲ್ಲಿರುತ್ತೆ, ಪೈನಾಪಲ್ಲಿ, ಕುಕುಂಬರ್. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ದು ಎಲ್ಲ ಸೀಸನಲ್ ಫ್ರೂಟ್ಸು ಅಥವಾ ಸೀಸನಲ್ ವೆಜಿಟೇಬಲ್ಸ್ ಏನಿರುತ್ತಲ್ಲ ಅದನ್ನೆಲ್ಲ ನಾವು ತೊಗೊಳ್ತಾ ಹೋದರೆ ಆಟೋಮೆಟಿಕಲಿ ನಮ್ಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಹೇಗೆ ನಾವು ಸಾಲ್ಟ್ ತೊಗೊಳ್ತಿದ್ವಿ ಆ ಸಾಲ್ಟ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಎಷ್ಟು ಬೇಕು ಅಂದರೆ 1 to 2 moles ಪರ್ ಡೇ ಸಾಕಾಗುತ್ತೆ. ಸೊ ಯಾವ್ಯಾವ ಫುಡ್ಡಲ್ಲಿ ಇರುತ್ತೆ ಅಂತ ನಾನು ಹೇಳ್ದಂಗೆ ಕ್ಯಾರೆಟಲ್ಲಿ ಇರ್ಬೋದು ಅಥವಾ ರ್ಯಾಡಿಷಲ್ಲಿ ಇರ್ಬೋದು, ಬೀಟ್ರೂಟಲ್ಲಿ ಇರ್ಬೋದು, ಪೈನಾಪಲಲ್ಲಿ ಇರ್ಬೋದು, ಹಾಗೆ ಫ್ರೂಟ್ಸಲ್ಲೂ ಇರುತ್ತೆ ಮತ್ತು ವೆಜಿಟೇಬಲ್ಸಲ್ಲೂ ಇರುತ್ತೆ. ಅಕಸ್ಮಾತ್ ಇದು ಇಲ್ಲ ಅಂತಂದರೆ ಅದಕ್ಕೆ ಸಪ್ಲಿಮೆಂಟ್ಸ್ ಆರ್ ಆಲ್ಸೋ ಅವೈಲೇಬಲ್. ಸೊ ಇದು ಈಗ ಏನಾಗ್ತಿದೆ ಅಂತಂದರೆ ಈಗ ಯಂಗರ್ ಜನ್ರೇಷನ್ಸ್ ಏನು ಮಾಡ್ತಾರೆ, ವೆಜಿಟೇಬಲ್ಸ್ ತಿನ್ನಲ್ಲ, ನನಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಾರೆ. ಅಥವಾ ನಾವು ಆ ಫ್ರೂಟ್ ತಿನ್ನಲ್ಲ, ಈ ಫ್ರೂಟ್ ತಿನ್ನಲ್ಲ ಅಂತೇಳಿ ಜಂಕ್ ಫುಡ್ಡೇ ತಿಂತಾ ಇದ್ದಾಗ ಇವನ್ ಎಲ್ಲ ಜಂಕ್ ಫುಡ್ಡಲ್ಲೂ ಸಾಲ್ಟ್ ಜಾಸ್ತಿ ಇದ್ದೇ ಇರುತ್ತೆ. ಬಟ್ ಇದು ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಏನು ಮಾಡ್ತಾರೆ ಅಂತಂದರೆ ಈ ಥರ ಟ್ಯಾಬ್ಲೆಟ್ಸ್ ರೂಪದಲ್ಲೂ ನಮಗೆ ಅವೈಲೇಬಲ್ ಇರುತ್ತೆ. ಬಟ್ ನನಗೆ ಬೇಕು. ಸೊ ನಾನು ಟ್ಯಾಬ್ಲೆಟಲ್ಲಿ ತೊಗೊಳೋದ್ರಿಂದ ಅದಕ್ಕೆ ನನಗೆ ಏನಾಗುತ್ತೆ, ನನ್ನ ಬಾಡಿಗೆ ಸೈಡ್ ಎಫೆಕ್ಟ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ನಾನು ಏನಾದರೂ ನ್ಯಾಚುರಲ್ ಡಯಟಲ್ಲಿ ತೊಗೊಂಡ್ರೆ ನನಗೆ ಆ ಸೈಡ್ ಎಫೆಕ್ಟ್ಸು ಇರೋದಿಲ್ಲ. ಆ್ಯಂಡ್ ಆಲ್ಸೋ ಇಟ್ಸ್ ಚೀಪ್. ಈಗ ಟ್ಯಾಬ್ಲೆಟ್ಸ್ ಅಂದರೆ ಎಕ್ಸ್ಪೆನ್ಸಿವ್ ಇರುತ್ತೆ. ಸೋಡಿಯಂ ಟ್ಯಾಬ್ಲೆಟ್ ಅರೌಂಡ್ 2,300 rupees ಫಾರ್ 100 tablets ದೇ ಆರ್ ಕೋಟೆಡ್ ಇನ್ ಅಮೆಝಾನ್. ಸೊ ಹಾಗಾಗಿ ನನಗೆ ಈಸಿಯಾಗಿ ವೆಜಿಟೇಬಲಲ್ಲೇ ಸಿಗ್ತಾ ಇದೆ ಅಂತ ನಾನು ವೆಜಿಟೇಬಲ್ಸಲ್ಲೇ ಅದನ್ನು ಅಥವಾ ಫ್ರೂಟ್ಸಲ್ಲಿ ಅದನ್ನು ನಾನು ಏನು ಮಾಡ್ಕೋಬೋದು ತೊಗೋಬೋದು. ಹಾಗಾಗಿ ನಿಮ್ಗೆ ಯಾವ್ಯಾವ ಸೀಸನಲ್ಲಿ ಏನೇನು ಸಿಗುತ್ತಲ್ಲ ಅದನ್ನೆಲ್ಲ ನಾವೇನು ಮಾಡಬೇಕಾಗತ್ತೆ, ತೊಗೋಬೇಕಾಗತ್ತೆ. ಓಕೆ, ಈಗ ತೊಗೊಂಡಿದ್ದು ಕಡಿಮೆ ಯಾಕಾಗುತ್ತೆ, ಜಾಸ್ತಿ ಯಾಕಾಗುತ್ತೆ ಬಾಡಿನಲ್ಲಿ ಅಂತಂದರೆ, ಎಕ್ಸ್ಕ್ರೀಷನ್ ಆಫ್ ದಿ ಸೋಡಿಯಮ್ ಇಸ್ ಅಕಂಪೈನ್ ಪ್ರೈಮರಿ ಬೈ ದಿ ಕಿಡ್ನೀಸ್. ಸೊ ಜಾಸ್ತಿ ಆಯಿತು ಅಂದರೆ ಅದೇನಾಗುತ್ತೆ, ಎಕ್ಸ್ಕ್ರೀಟ್ ಆಗುತ್ತೆ. ಅದನ್ನು ಯೂಶ್ವಲಿ ಏನು ಮಾಡ್ತಾರೆ, ಕಿಡ್ನೀಸಲ್ಲಿ ಫಿಲ್ಟರ್ ಆಗಿ ಹೊರಗಡೆ ಬರುತ್ತೆ. ಲಾಸ್ ಆಫ್ ಸಾಲಿಡ್ ಫ್ರಮ್ ದಿ ಬಾಡಿ ಕ್ಯಾನ್ ಬಿ ರಿಸಲ್ಟ್ ಆಫ್ ಸೆವರಲ್ ಕಂಡೀಷನ್. ಎಕ್ಸೆಸಿವ್ ಸ್ವೆಟಿಂಗ್ ಆಗ್ಬೋದು, ವಾಮಿಟಿಂಗ್ ಆಗ್ಬೋದು, ಡಯರಿಯಾ ಆಗಿರ್ಬೋದು. ನಿಮಗೆ ಯಾವ್ಯಾವುದು ಉಪ್ಪು ಅಂಶ ಇರ್ತಲ್ಲ, ಈಗ ಕಣ್ಣೀರಿದೆ, ಕಣ್ಣೀರು ಏನಾಗುತ್ತೆ, ಉಪ್ಪಿನ ಅಂಶ ಇದೆ, ಬೆವರಿದೆ, ಯೂರಿನ್ ಇದೆ, ಇದೆಲ್ಲ ಏನಾಗಿದೆ ಅಂತಂದರೆ ಉಪ್ಪುಪ್ಪು ಆಗಿರುತ್ತೆ. ಸೊ ಯಾಕೆ ಉಪ್ಪುಪ್ಪು ಆಗಿರುತ್ತೆ ಅಂದರೆ ಅದ್ರ ಜೊತೆಗೆ ಸೋಡಿಯಂ ಇರುತ್ತೆ. ಸೋಡಿಯಂ ಹೊರಗಡೆ ಹೋದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಆ ರೀತಿಯಾಗಿ
ಸೊ ಎಕ್ಸಸ್ ಆಫ್ ಸೋಡಿಯಂ ಅಪಿಯರ್ಸ್ ಟು ಬಿ ಮೇಜರ್ ಫ್ಯಾಕ್ಟರ್ ಇನ್ ಹೈಪರ್ ಟೆನ್ಷನ್. ಸೊ ಈಗ ಇದು ಜಾಸ್ತಿ ಆದರೂ, ಈಗೇನು ಹೇಳ್ತಾ ಇದ್ದಲ್ಲ ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳಿದ್ವಿ, ಸ್ಮಾಲ್ ಕ್ವಾಂಟಿಟಿನಲ್ಲಿ ಇರಬೇಕಾಗತ್ತೆ. ಜಾಸ್ತಿ ಆಯಿತು ಅಂದ್ರೆ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಆದರೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ಪ್ರಾಪರ್ ಪ್ರಪೋರ್ಷನಲ್ಲಿ ಅದನ್ನು ನಾವು ತಗೋಬೇಕಾಗತ್ತೆ. ಸೊ ಹೈಪರ್ ಟೆನ್ಷನ್ ಅಂತ ಕರಿತೀವಿ, ಹೈಪೋಟ್ರಮಿನಿಯಾ ಅಂತ ಕರಿತೀವಿ. ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಎಕ್ಸಸ್ ಆಫ್ ಸೋಡಿಯಂ ಏನಾದರೂ ಇತ್ತು ಅಂತಂದರೆ ಹೈಪರ್ ಟೆನ್ಷನ್ಗೆ, ಹೈಪರ್ ಟೆನ್ಷನ್ ಇಸ್ ನಥಿಂಗ್ ಬಟ್ ಬಿ ನಾವು ಕಾಮನ್ ಲ್ಯಾಂಗ್ವೇಜಲ್ಲಿ ಬಿ ಪಿ ಅಂತ ಹೇಳ್ತೀವಿ. ಸೊ ಬಿ ಪಿ ರೈಸ್ ಆಯಿತು ಅಂತ ಹೇಳ್ತೀವಿ, ದಟ್ ಇಸ್ ಬಿಕಾಸ್ ಆಫ್ ದಿ ಸೋಡಿಯಂ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸಾರಿ, ಹೈಪರ್ನಾಟೋಮಿಯಾ ಅಂತಂದರೆ ಅಬ್ನಾರ್ಮಲ್ ಇನ್ಕ್ರೀಸ್ ಇನ್ ದಿ ಬ್ಲಡ್ ಸೋಡಿಯಂ. ಬ್ಲಡ್ಡಲ್ಲಿ ಸೋಡಿಯಂ ಜಾಸ್ತಿ ಆದಾಗ ಹೇಳ್ತೀವಿ. ಇದು ಏನಕ್ಕೆ ಆಗ್ಬೋದು, ಇಟ್ ಕ್ಯಾನ್ ರಿಸಲ್ಟ್ ಫ್ರಮ್ ದಿ ವಾಟರ್ ಲಾಸ್ ಫ್ರಮ್ ದಿ ಬ್ಲಡ್, ರಿಸಲ್ಟಿಂಗ್ ಇನ್ ದಿ ಹಿಮೋ ಕಾನ್ಸಂಟ್ರೇಷನ್ ಆಫ್ ಆಲ್ ದಿ ಬ್ಲಡ್ ಕಾನ್ಸ್ಟಿಟ್ಯೂಯೆಂಟ್ಸಲ್ಲಿ ಆಗಿರ್ಬೋದು. ಸೊ ಹಾಗಾಗಿ ಸೋಡಿಯಂ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೋಡಿಯಂ ಇಸ್ ಎಸ್ ಬ್ಲಾಕ್ ಎಲಿಮೆಂಟ್, ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಡೇ ಟು ಡೇ ಲೈಫ್. ಆ ಥರ ಎರಡನೇ ತೊಗೊಂಡ್ರೆ ಅಗೇನ್ ಪೊಟ್ಯಾಷಿಯಂ ತೊಗೊಂಡ್ರೆ ಅದು ಮೊನೋ ಆಟಾಮಿಕ್ ಇರುತ್ತೆ, ಕೆ ಪ್ಲಸ್ ಫಾರ್ಮಲ್ಲಿ ಇರುತ್ತೆ. ಜೊತೆಗೆ ಇದು ಎಸ್ ಬ್ಲಾಕ್ ಎಲಿಮೆಂಟ್ಸು, ಸೋಡಿಯಂ ಆದಮೇಲೆ ಬರುವಂಥದ್ದು. ಇಟ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ರೆಗ್ಯುಲೇಟ್ ಮೆನಿ ಆಕ್ಟಿವಿಟೀಸ್ ಆಫ್ ಅವರ್ ಬಾಡಿ, ಮೇಂಟೈನ್ಸ್ ದಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಇನ್ ದಿ ಬಾಡಿ ಸೆಲ್ಸ್, ಮ್ಯಾನೇಜಸ್ ದಿ ಬ್ಲಡ್ ಪ್ರೆಷರ್, ಅಸಿಸ್ಟ್ ಇನ್ ದಿ ನರ್ವಸ್ ಫಂಕ್ಷನಿಂಗ್, ಏಡ್ಸ್ ಇನ್ ದಿ ವೇಸ್ಟ್ ರಿಮೂವಲ್ ಪ್ರೋಸೆಸ್, ಎನ್ಹಾನ್ಸ್ ದಿ ಮಸಲ್ ಕಂಟ್ರೋಲ್ ಆ್ಯಂಡ್ ಗ್ರೋತ್ ಆಫ್ ದಿ ಸೆಲ್. ದ ಸೋರ್ಸ್ ಆಫ್ ಪೊಟ್ಯಾಷಿಯಂ ಯಾವ್ದಲ್ಲಿರುತ್ತೆ ಅಂದರೆ ಪೀಸಲ್ಲಿರುತ್ತೆ, ಬ್ರಾಕೊಲಿನಲ್ಲಿರುತ್ತೆ, ಬನಾನದಲ್ಲಿರುತ್ತೆ, ಆಲ್ಮಂಡಲ್ಲಿ, ಪಪ್ಪಾಯದಲ್ಲೆಲ್ಲ ಇರುತ್ತೆ. ಎಷ್ಟಿರಬೇಕು ಅಂದರೆ 4,700 mg per ಡೇ ನಾವು ಅದನ್ನು ಇಂಟೇಕು ಇರಬೇಕು ಅಂತ ಹೇಳ್ತಾರೆ. ಇದನ್ನು ಯಾರು ಹೇಳ್ತಾ ಇದ್ದಾರೆ, ನ್ಯೂಟ್ರಿಷನ್ ಇಂಡೆಕ್ಸ್ ಅಂತ ಬರುತ್ತೆ. ಆ ಇಂಡೆಕ್ಸ್ ಪ್ರಕಾರ ಏನು ಮಾಡ್ತಾರೆ, WHO-ದವರು ಇಡೀ ಪ್ರಪಂಚಕ್ಕೆಲ್ಲನೂ ಅಗೇನ್ ಡಿಪೆಂಡಿಂಗ್ ಅಪಾನ್ ಅಗೇನ್ ಈ ಇಂಟೇಕ್ ಎಲ್ಲ ಏನಾಗುತ್ತೆ ಅಂದರೆ ಇನ್ಫ್ಯಾಂಟ್ಸ್ಗೆ ಬೇರೆ ಇರುತ್ತೆ, ಅವಾಗ ಹುಟ್ಟಿರೋಂಥ ಮಕ್ಕಳಿಗೆ ಬೇರೆ ಇರುತ್ತೆ, ಸ್ವಲ್ಪ ವಯಸ್ಸಾದ ಅಂದರೆ ಈಗ ಟೀನೇಜರ್ಸ್ಗೆ ಬೇರೆ ಇರುತ್ತೆ, ಆಮೇಲೆ ಮೆನೋಪಾಸ್ ಬರೋ ಏಜ್ಗಳಲ್ಲೇ ಬೇರೆ ಇರುತ್ತೆ, ವಯಸ್ಸಾದವ್ರಿಗೆ ಬೇರೆ ಇರುತ್ತೆ. ಬಟ್ ನಾನು ಆವ್ರೇಜಾಗಿ ಹೇಳ್ತಾ ಇದ್ದೀನಿ 4,700 ಬೇಕಾಗತ್ತೆ ಅಂತ. ಯಾವ್ಯಾವ ಫುಡ್ಡಲ್ಲಿ ಇರ್ಬೋದು ಅಂತಂದರೆ, ನಾನು ಮುಂಚೆನೇ ಹೇಳ್ದಂಗೆ ಇದೆಲ್ಲ ಫುಡ್ಗಳಿರ್ಬೋದು. ಆಲ್ ದೀಸ್ ಥಿಂಗ್ಸ್ ಆರ್ ಈಕ್ವಲ್ ಇನ್ ಟು ಈ ಟ್ಯಾಬ್ಲೆಟ್, ಪೊಟ್ಯಾಷಿಯಂ ಟ್ಯಾಬ್ಲೆಟ್ಸ್ ಇರುತ್ತಲ್ಲ, ಪೊಟ್ಯಾಷಿಯಂ ಟ್ಯಾಬ್ಲೆಟ್ಸ್ನು ಬೇರೆ ಬೇರೆ ಫಾರ್ಮಲ್ಲಿ ಬರುತ್ತೆ. ಸೊ ಅಗೇನ್ ದೀಸ್ ಆರ್ ಹೈಲಿ ಎಕ್ಸ್ಪೆನ್ಸಿವ್, ಕಡಿಮೆ ಆದಾಗ ಜಾಸ್ತಿ ಆದಾಗ ತೊಗೋಬೇಕಾಗತ್ತೆ, ಹಾಗಾಗಿ ತೊಗೊಳ್ತಾರೆ. ಸೊ ನಾನು ಇಲ್ಲೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಪಿಕ್ಚರ್ ಹಾಕಿದ್ದೀನಿ, ಕೇರ್ಫುಲ್ ಆಗಿ ನೋಡಿ. ಪೊಟ್ಯಾಷಿಯಂ ನಮಗೆ ಮೇಜರಾಗಿ ಎಲ್ಲಿ ಸಿಗುತ್ತೆ ಅಂತಂದರೆ ಬನಾನದಲ್ಲಿ ಸಿಗುತ್ತೆ. ಬನಾನದಲ್ಲಿ ಯಾಕೆ ಸಿಗುತ್ತೆ ಅಂದರೆ ಮೇಜರ್ ಕ್ವಾಂಟಿಟಿ ಅದರಲ್ಲಿದೆ ಅಂತ ಹೇಳ್ತಾರೆ. ಹಾಗಾಗಿ ಏನು ಮಾಡ್ತಾಯಿದ್ರು ಅಂದರೆ, ಹಿಂದಿನವ್ರು ಏನು ಮಾಡ್ತಾಯಿದ್ರು ಅಂತಂದರೆ, ಯಾರೋ ಒಬ್ಬರು ಮನೆಗೆ ಹೆಣ್ಮಗಳು ಬಂದ್ಲು ಅಂತಂದರೆ, ಅವಳಿಗೆ ಮುತ್ತೈದೆ ಆಗಿದ್ಲು ಅಂತಂದರೆ, ಅವಳಿಗೆ ನಾವು ತಾಂಬೂಲ ಕೊಡ್ತಾಯಿದ್ರು. ಆ ತಾಂಬೂಲದಲ್ಲಿ ಏನು ಇಡ್ತಾಯಿದ್ರು ಅಂದರೆ ಎಲೆ, ಅಡಿಕೆ, ಸುಣ್ಣ, ತೆಂಗಿನಕಾಯಿ ಅಥವಾ ಹಣ್ಣುಗಳು ಇರ್ತಿದ್ರು, ಇಲ್ಲ ಅಂತಂದರೆ ಬಾಳೆಹಣ್ಣ ಇಡ್ತಿದ್ರು. ಯಾಕೆ ಬಾಳೆಹಣ್ಣೆ ಅವ್ರು ಇಡ್ತಿದ್ರು ಅಂದರೆ, ನಮ್ಮ ಆ್ಯನ್ಸೆಸ್ಟರ್ಸ್ ಏನಿದ್ರಲ್ಲ, ದೇ ಆರ್ ವೆರಿ ಇಂಟೆಲಿಜೆಂಟ್, ವೆರಿ ಸೈಂಟಿಫಿಕ್, ಯೋಚನೆ ಮಾಡುವಂಥವ್ರು ಆಗಿರ್ತಿದ್ರು. ಯೂಶ್ವಲಿ ಹೆಣ್ಮಕ್ಳಿಗೆ ಏನಾಗುತ್ತೆ ಅಂದರೆ, ಮೆನೋಪಾಸ್ ಟೈಮಲ್ಲಿ ಇರ್ಬೋದು, ಬೇರೆ ಟೈಮಲ್ಲಿ ಇರ್ಬೋದು, ಅಥವಾ ಮಕ್ಕಳಾದಾಗಿರ್ಬೋದು. ಸೊ ಏನಾಗುತ್ತೆ ಅಂತಂದರೆ, ಅಷ್ಟು ಸ್ಟ್ಯಾಮಿನಾ ಇರೋದಿಲ್ಲ, ಸ್ಟ್ಯಾಮಿನಾ ಬೇಕು ಅಂತಂದರೆ ನಮಗೆ ಪೊಟ್ಯಾಷಿಯಂ ಬೇಕು. ಯೂಶ್ವಲಿ ಮನೆಯಲ್ಲಿರೋ ಹೆಣ್ಮಕ್ಳು ಏನು ಮಾಡ್ತಿರ್ತಾಳೆ ಅಂದರೆ, ಶೀ ವಿಲ್ ಕೇರ್ ಫಾರ್ ದಿ ಎಂಟೈರ್ ಫ್ಯಾಮಿಲಿ, ಬಟ್ ಶಿ ವೋಂಟ್ ಕೇರ್ ಫಾರ್ ಅರ್ಸೆಲ್ಫ್. ಅವಳ ಬಗ್ಗೆ ಅವಳು ಯೋಚನೆ ಮಾಡಿದ್ರೆ, ಇಡೀ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ, ಇವ್ರಿಗೆ ಇದಿಷ್ಟ ಅದನ್ನು ಮಾಡ, ಅವ್ರಿಗೆ ಅದಿಷ್ಟ ಇದು ಮಾಡೋಣ, ಇವ್ರಿಗೆ ಒಂದೇ ಮಾಡಿದ್ರು ಅದನ್ನು ವೆರೈಟಿ ವೆರೈಟಿ ಮಾಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ಚಪಾತಿ ಮಾಡಿದ್ರು ಒಬ್ರಿಗೆ ತುಂಬ ಕಟ್ಟಿ ಕಟ್ಟಿ ಬೇಕು ಅಂತಂದರೆ ಆ ಥರ ಮಾಡ್ತಾಳೆ, ಕೆಲವರು ಸಾಫ್ಟಾಗಿ ಮಾಡ್ತಾರೆ, ಒಬ್ರಿಗೆ ಎಣ್ಣೆ ಹಾಕಿ ಮಾಡ್ತಾರೆ, ಕೆಲವರಿಗೆ ಎಣ್ಣೆ ಇಲ್ದಂಗೆ ಮಾಡ್ತಾರೆ. ಆ ರೀತಿಯಾಗಿ ಏನು ಮಾಡ್ತಿರ್ತಾರೆ, ಯಾರ್ಯಾರಿಗೆ ಏನು ಬೇಕೋ ಎಲ್ಲನೂ ಮಾಡ್ತಿರ್ತಾರೆ. ಅದು ತನಗೆ ಏನು ಅಂತ ಅವಳು ಮಾಡ್ಕೊಳ್ಳೋದಿಲ್ಲ, ಅವಳು ಹೆಲ್ತ್ ಅವಳು ಕಾಪಾಡ್ಕೊಬೇಕು ಅಂತಂದಾಗ, ಅದಕ್ಕೋಸ್ಕರ ಯಾರೇ ಹೆಣ್ಮಗಳು ಬಂದರೂ ನಾವು ಏನು ಮಾಡ್ತಾ ಇದ್ವಿ, ಎಲೆ ಅಡಿಕೆ ಅಥವಾ ಸುಣ್ಣ ತಾಂಬೂಲ ಎಲ್ಲ ಯಾಕೆ ಕೊಡ್ತಾ ಇದ್ವಿ ಅಂತಂದರೆ, ಅಟ್ಲೀಸ್ಟ್ ಅದನ್ನು ಅವಳು ತಿಂದರೆ ಅವಳಿಗೆ ಏನು ಬೇಕೋ ಪೊಟ್ಯಾಷಿಯಂ, ಅವಳಿಗೆ ಏನು ನ್ಯೂಟ್ರಿಷನ್ ಬೇಕೋ ಅದು ಅವಳಿಗೆ ಸಿಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ಅದನ್ನು ಅವರು ಮಾಡ್ತಾಯಿದ್ರು. ಏಕೆಂದ್ರೆ ಈಗ ಸುಣ್ಣ ಇರ್ಬೋದು ಅಥವಾ ಬಿಳೆದೆಲೆ ಇರ್ಬೋದು, ಅದೆಲ್ಲ ಐರನ್ ಇರುತ್ತೆ, ಸುಣ್ಣದಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ, ಅದೆಲ್ಲನೂ ಅವಳಿಗೆ ಸಿಗಲಿ ಅನ್ನೋ ಇಂಟೆನ್ಷನಲ್ಲಿ ಅದನ್ನು ಅವರು ಮಾಡ್ತಾಯಿದ್ರು. ಅದು ಇದು ಒಂದು ಇಂಟೆನ್ಷನ್. ಎರಡನೇದೇನು ಅಂದರೆ, ಇಟ್ ಈಸ್ ಈಸಿಲಿ ಅವೈಲೇಬಲ್, ಕಡಿಮೆ ರೇಟ್ಗೆ ಎಲ್ಲ ಕಡೆ ಸಿಕ್ಕುವಂಥದ್ದು. ಈಗ ಯೂಶ್ವಲಿ ನಾವುಗಳಿಗೆ ಈಗ ಸಿಟಿಗಳಲ್ಲಿ ಇರೋರಿಗೆ ನಮಗೆ ಜಾಗ ಇಲ್ಲ, ಹಾಗಾಗಿ ನಾವಿಲ್ಲ. ಹಿಂದಿನ ಕಾಲದವ್ರು ಎಲ್ಲರೂ ಏನು ಮಾಡ್ತಾಯಿದ್ರು ಅಂದರೆ, ಹಿತ್ತಲಲ್ಲಿ ಒಂದು ಬಾಳೆಗಿಡ ಹಾಕಿದ್ರು, ಯಾಕೆ ಬಾಳೆಯಲ್ಲೇ ಸಿಗಂಥವ್ರಿಗೆ ಏನಾದರೂ ಮಾಡೋದಕ್ಕೆ ಅಂತ ಬಾಳೆಹಣ್ಣುಗಳಂತೂ ಇರ್ತಿತ್ತು. ಈಸಿಯಾಗಿ ಥ್ರೂಔಟ್ ದ ಇಯರ್ ಅಂದರೆ ಎಲ್ಲ ಸೀಸನಲ್ಲೂ ಸಿಕ್ಕುವಂಥ ಫ್ರೂಟ್ ಯಾವುದು ಅಂದರೆ ಬನಾನಾ ಇದೆ. ಹಾಗಾಗಿ ಬನಾನಾ ಯೂಸ್ ಮಾಡ್ತಾಯಿದ್ರು. ಜೊತೆಗೆ ಅದು ಚೀಪಾಗಿ ಸಿಗುತ್ತೆ, ಕಡಿಮೆ ಅಥವಾ ನಾವು ಮಾಡೋಕ್ಕಾಗಿಲ್ಲ ಕೊಂಡ್ಕೊಳ್ತೀವಿ ಅಂತಂದರೆ ಎಲ್ಲ ಫ್ರೂಟ್ಸ್ಗೂ ಕಂಪೇರ್ ಮಾಡಿದ್ರೆ ಬೇರೆ ಫ್ರೂಟ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಚೀಪಾಗಿ ಸಿಗ್ತಿತ್ತು. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಅದನ್ನು ಕೊಟ್ಟರೆ ಯಾಕೆ ಇದಾಗಬಾರ್ದು ಅಂತ ಆ ಥರ ಟ್ರೆಡಿಷನ್ ಅವ್ರು ಏನು ಮಾಡಿದ್ರು ಬೆಳೆಸ್ಕೊಳ್ತಾ ಹೋದ್ರು. ಸೊ ಯಾರೇ ಮನೆಗೆ ಬಂದ್ರೂ ಅವ್ರಿಗೆ ನೀವು ಯಾವುದೇ ಹಬ್ಬ ತೊಗೊಳ್ಳಿ, ಎಲ್ಲೇ ತೊಗೊಳ್ಳಿ, ಅಥವಾ ಯಾವುದೋ ಒಂದು ಎಡೆ ಮಾಡ್ತಿರೋ ದೇವರಿಗೆ ಯಾವುದೋ ಹಣ್ಣು ಅಂತಂದರೆ ಅಲ್ಲಿ ಬಾಳೆಹಣ್ಣು ಇರಲೇಬೇಕು ಅಂತ ಹೇಳ್ತಾರೆ. ಅಂದರೆ ಎಂಥ ಬಡವನ್ ಬಡವನ್ಗೂ ಅಂದರೆ ಈ ಶುಡ್ ನಾಟ್ ಫೀಲ್ ನನಗೆ ಮಾಡೋಕ್ಕಾಗಿಲ್ಲ, ನನಗೆ ಕೊಡೋಕ್ಕಾಗಿಲ್ಲ ಅಂತ
ನೆನೆಸಬಾರ್ದು ಅಂತ ಅವ್ರು ಆ ಥರ ಆರ್ಡ್ರ್ ನೀಡ್ತಾರೆ. ಅದು ಈಸಿ, 365 ಡೇಸು ಸಿಕ್ತಿತ್ತು, ಚೀಪಾಗಿ ಸಿಕ್ತಿತ್ತು, ಈಸಿಲಿ ಅವೈಲೇಬಲ್, ಎಲ್ಲ ಸಿಚುಯೇಷನಲ್ಲೂ ಅದು ಬೆಳಿಬೋದು, ತುಂಬ ನೀರಿದ್ರು ಬೆಳಿಬೋದು, ನೀರಿಲ್ಲದ್ರು ಬೆಳಿಬೋದು, ಆ ರೀತಿಯಾಗಿ ಇದ್ದಕ್ಕೋಸ್ಕರ ಅವ್ರು ಏನು ಮಾಡ್ತಾಯಿದ್ರು, ಆ ಟ್ರೆಡಿಷನ್ ಅವರು ಫಾಲೋ ಮಾಡಿದ್ರು. ಸೊ ಅದು ನಮಗೆ ಗೊತ್ತಿಲ್ಲದಿದ್ದಾಗ ಏನು ಮಾಡ್ತೀವಿ ಅಂತಂದರೆ, ವಿ ಸ್ಟಾರ್ಟ್ ನೆಗ್ಲೆಕ್ಟಿಂಗ್, ಓ ಇದು ಏನು, ಇದಕ್ಕೆ ಯಾಕೆ ಕೊಡಬೇಕು, ಇದನ್ನ ಯಾಕೆ ಮಾಡಬೇಕು ಅಂತ ಹೇಳ್ತೀವಿ. ವಿತ್ ದಿಸ್ ಇಸ್ ಅ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದಟ್. ಸೊ ಹಾಗಾಗಿ ನಿಮಗೆ ಅದನ್ನು ತಿಳ್ಕೊಂಡ್ರೆ ಅವಾಗ ಫಾಲೋ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅಗೇನ್ ಪೊಟ್ಯಾಷಿಯಂ ಏನಾಗ್ತಾ ಇದೆ ನಿಮಗೆ, ಟ್ಯಾಬ್ಲೆಟ್ ಫಾರ್ಮಲ್ಲೂ ಸಿಗುತ್ತೆ, ಅಗೇನ್ ಇಟ್ ಇಸ್ ಎಕ್ಸ್ಪೆನ್ಸಿವ್, ಇಟ್ ಮೇ ಹ್ಯಾವ್ ಸೈಡ್ ಎಫೆಕ್ಟ್ಸ್, ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ, ಪೊಟ್ಯಾಷಿಯಂನ ನಮ್ಮ ನ್ಯಾಚುರಲ್ ಫುಡ್ಡಲ್ಲಿ ಏನು ಸಿಗುತ್ತೋ ಅದನ್ನು ನಾವು ತೊಗೋಬೇಕಾಗತ್ತೆ. ಅಗೇನ್ ಈಗ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಏನಾಯಿತು, ಏನಾದರೂ ಆಯಿತು ಅಂತ ಇಟ್ಕೊಳ್ಳೋಣ, ಆವಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸ್ಪೆಸಿಫೈ ಮಾಡಿದಾಗ ಅಥವಾ ನೀವು ಏನು ಹೇಳ್ತೀರ, ಕಿಡ್ನಿ ಪ್ರಾಬ್ಲಮ್ ಇರ್ತಾರ, ಅದಕ್ಕೇನಾದರೂ ನೀವು ಇದ್ದಾಗ ಡಯಾಲಿಸಿಸ್ಗೆ ಏನಾದರೂ ನೀವು ಇನ್ವಾಲ್ವ್ ಆಗ್ತಾ ಇದ್ದರೆ, ದೇ ಆರ್ ಗೋಯಿಂಗ್ ಟು ಗಿವ್ ಎ ಲಿಸ್ಟ್ ಆಫ್ ನ್ಯೂಟ್ರಿಷನ್ಸ್ ಏನು ಮಾಡ್ತಾರೆ, ದೇ ಗೋಯಿಂಗ್ ಟು ಗಿವ್ ಎ ಲಿಸ್ಟ್ ಆಫ್ ಥಿಂಗ್ಸ್, ಇದರಲ್ಲಿ ಪೊಟ್ಯಾಷಿಯಂ ರಿಚ್ ಇದೆ ಇದನ್ನು ತೊಗೊಳ್ಳಿ, ಸೋಡಿಯಂ ರಿಚ್ ಇದೆ ಇದನ್ನು ತೊಗೋಬೇಡಿ, ಇದನ್ನು ತೊಗೋಬೇಡಿ, ಆ ಥರ ಅವರು ಏನು ಮಾಡ್ತಾರೆ ಲಿಸ್ಟ್ ಮಾಡಿ ಕೊಡ್ತಾರೆ, ಬೀಯಿಂಗ್ ಎ ಕೆಮಿಸ್ಟ್ರಿ ಸ್ಟೂಡೆಂಟ್ ನಮ್ಗೆ ಅದ್ರ ಆಗುತ್ತೆ. ಸೊ ಅಗೇನ್ ಪೊಟ್ಯಾಷಿಯಂ ನಿಮಗೆ ಹೆಂಗೆ ಎಕ್ಸ್ಕ್ರೀಟೆಡ್ ಆಗುತ್ತೆ ಅಂದರೆ ರೀನಲ್ ಟ್ಯೂಬಲ್ಸಲ್ಲಿ ಹೋಗುತ್ತೆ, ಅಗೇನ್ ಡಿಕ್ರೀಸ್ ಆದರೆ ಏನಾಗುತ್ತೆ ಅಂದರೆ ಸ್ಟಾರ್ವೇಷನ್. ಯಾಕಂದ್ರೆ ಡಿಕ್ರೀಸ್ ಆಗುತ್ತೆ ಅಂದರೆ ಉಪವಾಸ ಇರೋದ್ರಿಂದ ಆಗ್ಬೋದು, ಅಥವಾ ವಾಮಿಟಿಂಗು, ಡಯರಿಯಾ, ಆಲ್ಕೋಹಾಲಿಸಿಸ್ ಮಾಡಿದಾಗ ಆಗ್ಬೋದು. ಅಗೇನ್ ಇದನ್ನು ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ. ಹೈಪೋ ಕೆಲೆಮಿಯಾ ಅಂತ ಹೇಳ್ತಾರೆ, ಅಬ್ನಾರ್ಮಲ್ ಲೋ ಪೊಟ್ಯಾಷಿಯಂ ಇನ್ ಬ್ಲಡ್ ಲೆವೆಲ್ಸ್, ಬ್ಲಡ್ ಲೆವೆಲ್ಸಲ್ಲಿ ಕಡಿಮೆ ಆಯಿತು ಅಂದರೆ ಆಗುತ್ತೆ. ಅಗೇನ್ ಇವಾಗ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಸೋಕ್ಕೆ ಹೋದಾಗ ಅದನ್ನು ಹೇಳ್ತಾ ಹೋಗ್ತಾರೆ, ಎಷ್ಟೆಷ್ಟು ಕಾನ್ಸಂಟ್ರೇಷನ್ ಪೊಟ್ಯಾಷಿಯಂ ಇದೆ, ಎಷ್ಟು ಐರನ್ ಇದೆ, ಅದನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಸೊ ಅದೇನಾದರೂ ಲೋ ಪೊಟ್ಯಾಷಿಯಂ ಇನ್ ಬ್ಲಡ್ ಲೆವೆಲ್ ಇತ್ತು ಅಂದಾಗ ಹೈಪೋ ಕೆಲಿಮಿಯಾ ಅಂತ ಹೇಳ್ತಾರೆ. ಅದಿದ್ದರೆ ಏನಾಗುತ್ತೆ ಅಂದರೆ ಫಿಟಿಕ್ ಆಗುತ್ತೆ, ವೀಕ್ನೆಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ಸ್ ಆಗ್ಬೋದು, ಮೂಡ್ ಸ್ವಿಂಗ್ಸ್ ಆಗ್ಬೋದು. ಸೊ ಅದಕ್ಕೆಲ್ಲನೂ ಕಾರಣ ಆಗುತ್ತೆ, ಇದೆಲ್ಲ ಆಗ್ತಾ ಇದೆ ನಮಗೆ ಅನಿಸುತ್ತೆ. ಈಸಿಯಾಗಿ ನಮಗೆ ಸಿಕ್ಕುವಂಥ ಫ್ರೂಟ್ಸ್ಗಳು ಇರ್ಬೋದು, ನಮ್ಗೆ ಸಿಕ್ಕುವಂಥ ಪೊಟ್ಯಾಷಿಯಂ ರಿಚ್ ಇರುವಂಥ ವೆಜಿಟೇಬಲ್ಸ್ ನಾವು ತೊಗೊಂಡ್ರೆ ಇದನ್ನೆಲ್ಲ ನಾವೇನು ಮಾಡ್ಕೋಬೋದು, ನಮಗೆ ನಾವೇ ವಿಥೌಟ್ ಟೇಕಿಂಗ್ ಎ ಮೆಡಿಸಿನ್, ವಿಥೌಟ್ ಗೋಯಿಂಗ್ ಟು ಎ ಡಾಕ್ಟರ್, ವಿ ಕೆನ್ ನಮ್ಮಷ್ಟಕ್ಕೆ ನಾವೇ ನಮ್ಮ ಹೆಲ್ತ್ನ, ನಮ್ಮ ಅಂಗೈಯಲ್ಲಿ ಆರೋಗ್ಯ ಅಂತ ನಮಗೆಲ್ಲ ಸಿಗುತ್ತೆ. ಇದೆಲ್ಲ ಈಸಿಯಾಗಿ ಸಿಕ್ಕುವಂಥದ್ದು, ಕಡಿಮೆ ಬೆಲೆಗೆ ಸಿಕ್ಕುವಂಥದ್ದು, ಅದನ್ನು ತೊಗೊಂಡು ನಾವು ನಮ್ಮ ಹೆಲ್ತ್ನ ನಾವು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಏಕೆ ಐಪೋ ಕಡಿಮೆ ಆದರೂ ಪ್ರಾಬ್ಲಮ್ ಆಗುತ್ತೆ, ಎಲಿವೇಟೆಡ್ ಪೊಟ್ಯಾಷಿಯಂ ಬ್ಲಡ್ ಲೆವೆಲ್ ಇದ್ದರೂ ಏನಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಇದ್ದರೆ ಜಾಸ್ತಿ ಕಡಿಮೆ ಇದ್ದರೆ ಏನಾಗುತ್ತೆ, ಫಿಟಿಗೆ ಬರುತ್ತೆ, ನಿಮಗೆ ಅಬ್ನಾರ್ಮಲ್ ಸುಸ್ತಾದಾಗತ್ತೆ, ಹಾರ್ಟ್ ಪಲ್ಪರೇಷನ್ಸ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗ್ಬೋದು, ಆಮೇಲೆ ಮಸಲ್ ಕ್ರ್ಯಾಂಪ್ಸ್ ಆಗ್ಬೋದು. ಅದೇ ಏನಾಗುತ್ತೆ ಅಂದರೆ ಜಾಸ್ತಿ ಆಗ್ಬಿಡ್ತು ಅಂತಂದರೆ ಮೆಂಟಲ್ ಕನ್ಫ್ಯೂಷನ್, ಇದನ್ನ ಮಾಡ್ಲಾ ಅದನ್ನ ಮಾಡ್ಲಾ, ನಮ್ನೆಸ್ ಬರ್ಬೋದು, ವೀಕೆಂಡ್ ರೆಸ್ಪಿರೇಟರಿ ಮಸಲ್ಸ್ ಆಗ್ಬೋದು. ಸೊ ದೀಸ್ ಆರ್ ದಿ ರೀಸನ್ಸ್. ಹಾಗಾಗಿ ಪೊಟ್ಯಾಷಿಯಂ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೇ ಟು ಡೇ ಲೈಫ್. ನೆಕ್ಸ್ಟ್ ಕ್ಯಾಲ್ಶಿಯಂನ ತೊಗೊಳ್ಳೋಣ. ಕ್ಯಾಲ್ಶಿಯಂ ಎಗೇನ್ ಇದು ಎಸ್ ಬ್ಲಾಕ್ ಎಲಿಮೆಂಟೆ, 2+ ಸ್ಟೇಟಲ್ಲಿ ಇರುತ್ತೆ, ಇದು ಡಯಾಟಮಿಕ್ ಅಯಾನ್ ಇದೆ, ಇದು ಕಾರ್ಬೋನೇಟ್ಸು ಫಾಸ್ಫೇಟ್ಸು, ನಮ್ಮ ಬಾಡಿಯಲ್ಲಿ 99% ಕ್ಯಾಲ್ಶಿಯಂ ಇದ್ದೇ ಇರುತ್ತೆ, ಎಸೆನ್ಷಿಯಲ್ ಫಾರ್ ಬ್ಲಡ್ ಕ್ಲಾಟಿಂಗ್ ಬೇಕೇ ಬೇಕು, ಬ್ಲಡ್ ಪ್ರೆಷರ್ನ ಸ್ಟೆಬಿಲೈಸ್ ಮಾಡೋಕ್ಕೆ ಇದು ಬೇಕಾಗುತ್ತೆ, ನಾರ್ಮಲ್ ಬ್ರೈನ್ ಫಂಕ್ಷನಿಗೆ ನನಗೆ ಕ್ಯಾಲ್ಶಿಯಂ ಬೇಕಾಗುತ್ತೆ. ಸೊ ಸೋರ್ಸಸ್ ಯಾವುದು ಅಂದರೆ ಡಯಟರಿ ಪ್ರಾಡಕ್ಟ್ ಆಗಿರ್ಬೋದು, ಸೀ ಫುಡ್ ಆಗಿರ್ಬೋದು, ಆರೆಂಜಸ್ಸು, ಪಪ್ಪಾಯ, ಬ್ರೋಕಲಿ, ಆಲ್ಮಂಡ್, ಸೆಸಿಮಿ ಸೀಡ್ಸ್. ಸೆಸಿಮಿ ಸೀಡು ಆಲ್ಮೋಸ್ಟ್ ಎಳ್ಳಿರುತ್ತಲ್ಲ, ಅದು ಎಲ್ಲದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಏಕೆ ಇದು ಒಂದು ದಿನಕ್ಕೆ ನಮಗೆ ಎಷ್ಟು ಬೇಕು ಅಂತಂದರೆ 1300 mg. ಸ್ವಲ್ಪ ಆ ಕಡೆ ಈ ಕಡೆ ನಡೆಯುತ್ತೆ, ಬಟ್ ರಫ್ಲಿ ತೊಗೋಬೇಕು. ಯಾಕೆ ನಾನು ಮುಂಚೆನೇ ಹೇಳ್ದಂಗೆ ಒಂದೊಂದು ಏಜಕ್ಕೆ ಒಂದೊಂದು ಥರ ಇದು ಇರುತ್ತೆ. ಅಗೇನ್ ಈಗ ಇದೇನಿದೆಯಲ್ಲ ಕ್ಯಾಲ್ಶಿಯಂ ಇದೆಯಲ್ಲ, ಅದು ನಾವು ಬರೀ ಕ್ಯಾಲ್ಶಿಯಂ ಬೇಕಾದ್ರೂ ತೊಗೋಬೋದು, ಇಲ್ಲ ಅಂತಂದರೆ ಕ್ಯಾಲ್ಶಿಯಂ ಜೊತೆಗೆ ಅಯೋಡಿನ್ ಇರುವಂಥದ್ದು. ಯೂಶಲಿ ಅವ್ರು ಏನು ಹೇಳ್ತಾರೆ ಅಂದರೆ ಕ್ಯಾಲ್ಶಿಯಂ ಕೆನಾಟ್ ಬಿ ಕನ್ಸ್ಯೂಮ್ಡ್ ವಿಥೌಟ್ ವಿಟಮಿನ್ ಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೇನು ಮಾಡೋದು, ಆ ಥರದ್ದು ಟ್ಯಾಬ್ಲೆಟ್ಸ್ ಸಿಗುತ್ತೆ. ಅಗೇನ್ ಬಟ್ ದೀಸ್ ಟ್ಯಾಬ್ಲೆಟ್ಸ್ ಆರ್ ಹೈಲಿ ಎಕ್ಸ್ಪೆನ್ಸಿವ್. ಅದ್ರ ಬದಲು ನಮ್ಗೆ ಈಸಿಯಾಗಿ ಸಿಕ್ಕುವಂಥ ಫ್ರೂಟ್ಸ್ನ ನಾವು ವೆಜಿಟೇಬಲ್ಸ್ನ ತೊಗೊಂಡ್ರೆ ಅದನ್ನು ನಾವೇನು ಮಾಡ್ಕೋಬೋದು, ಅವಾಯ್ಡ್ಬೋದು. ಅಗೇನ್ ಕ್ಯಾಲ್ಶಿಯಂ ಏನಾಗುತ್ತೆ ಅಂದರೆ ಇನ್ಕ್ರೀಸ್ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಕ್ಯಾಲ್ಶಿಯಂ ಈಸ್ ಅಬ್ಸರ್ವ್ ಥ್ರೂ ದಿ ಇಂಟ್ರೆಸ್ಟೈನ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಆಕ್ಟಿವೇಟೆಡ್ ವಿಟಮಿನ್ ಡಿ ಅಂದರೆ ಸನ್ಲೈಟ್. ವಿಟಮಿನ್ ಡಿ ನನಗೆ ಎಲ್ಲಿ ಸಿಗುತ್ತೆ ಅಂದರೆ ಸನ್ಲೈಟ್, ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸನ್ಲೈಟ್ನಲ್ಲಿ ನನಗೆ ವಿಟಮಿನ್ ಡಿ ಜಾಸ್ತಿ ಇರುತ್ತೆ. ಸೊ ವಿ ಹ್ಯಾವ್ ಟು ಎಕ್ಸ್ಪೋಸ್ ಅವರ್ಸೆಲ್ ಟು ದಿ ಸನ್ಶೈನ್. ಸನ್ಗೆ ನಾವು ಎಕ್ಸ್ಪೋಸ್ ಮಾಡಿಕೊಂಡ್ರೆ ಅದು ಈಸಿಲಿ ನಮಗೆ ಅದು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಹೈಪೋ ಕ್ಯಾಲ್ಸಿಮಿಯಾ ಅಂತ ಹೇಳ್ತಾರೆ, ಅಬ್ನಾರ್ಮಲ್ ಹೈಪೋ ಅಂತಂದರೆ ಲೋ ಇರುತ್ತೆ ಯಾವಾಗ್ಲೂ. ಸೊ ಅದು ಆಗುತ್ತೆ, ಅದರಿಂದ ಏನಾಗುತ್ತೆ ಅಂತಂದರೆ ನನಗೆ ಥೈರಾಯ್ಡ್ ಗ್ಲ್ಯಾಂಡ್ ಮೇಲೆ ಪ್ರಾಬ್ಲಮ್ ಆಗ್ಬೋದು, ಅಥವಾ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಎಂಬೆಡೆಡ್ ಇನ್ ಇಟ್, ಅದರದ್ದು ಪ್ರಾಬ್ಲಮ್ ನನಗೆ ಕಾಣಿಸ್ಕೊಳ್ತಾ ಹೋಗ್ಬೋದು. ಹೈಪರ್ ಅದರಿಂದ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ, ಆವಾಗ ಅದು ಏನಾಗುತ್ತೆ ಅಂತಂದರೆ ಮ್ಯಾಲಿಗ್ರೈನ್ಸ್ ಎಲ್ಲ ಇರ್ತಲ್ಲ, ಅದನ್ನು ಅದ್ರ ಪ್ರಕಾರ ಆಗ್ಬೋದು. ಸೊ ಈ ಆಲ್ ದೀಸ್ ಮೆಟಲ್ ಅಯಾನ್ಸ್ ಏನಿದೆಯಲ್ಲ, ದೇ ಆರ್ ಎಸೆನ್ಷಿಯಲ್, ಬೇಕೇ ಬೇಕು ನಮಗೆ. ಆದರೆ ತುಂಬ ಜಾಸ್ತಿ ಆದರೂ ಪ್ರಾಬ್ಲಮ್ ಆಗುತ್ತೆ, ತುಂಬ ಕಡಿಮೆ ಅದು ಪ್ರಾಬ್ಲಮ್ ಆಗುತ್ತೆ. ವಿ ವಾಂಟ್ ಇನ್ ಮಿಲಿಗ್ರಾಮ್ಸಲ್ಲಿ ಅದು ನಮಗೆ ಬೇಕಾಗುತ್ತೆ.
ನೆಕ್ಸ್ಟ್ ಬಂದು ಮೆಗ್ನೀಷಿಯಂ. ಅಗೇನ್ ಮೆಗ್ನೀಷಿಯಂ ಇಸ್ ಆಲ್ಸೋ ಎಸ್ ಬ್ಲಾಕ್ ಎಲಿಮೆಂಟ್, ಎಮ್ ಜಿ ಟೂ ಪ್ಲಸ್ ಡಯಾಟಮಿಕ್ ಅಯಾನ್. ಇದು ಕಾರ್ಬನೇಟ್ ಫಾಸ್ಫೇಟ್ಸ್ ಪ್ರಕಾರದಲ್ಲೇ ಇರುತ್ತೆ. 70% ಮೆಗ್ನೀಷಿಯಂ ಎಮ್ ಜಿ ಟೂ ಪ್ಲಸ್ ಫಾರ್ಮಲ್ ಇರುತ್ತೆ. ಆಲ್ ದಿ ಲಿವಿಂಗ್ ಸೆಲ್ಸ್ ಅಲ್ಲಿ ಇದೇ ಇರುತ್ತೆ. ಆಕ್ಟ್ ಆಸ್ ಎ ಕ್ಯಾಟಲಿಸ್ಟ್ ಫಾರ್ ಮೆನಿ ಬಯಾಲಜಿಕಲ್ ರಿಯಾಕ್ಷನ್. ಕಾನ್ಸ್ಟಿಟ್ಯೂಂಟ್ ಆಫ್ ದಿ ಬೋನ್ ಇದೆ. ಇದು ರೆಗ್ಯುಲೇಟ್ಸ್ ದಿ ಟ್ರಾನ್ಸ್ಮಿಷನ್ ಆಫ್ ನರ್ವಸ್ ಇಂಪ್ಲಸ್ ಪ್ರೆಸೆಂಟ್ ಇನ್ ಕ್ಲೋರೋಫಿಲ್. ಸೊ ಪೊಟ್ಯಾಷಿಯಂ ಯಾವ್ಯಾವ್ದು ಸಿಗುತ್ತೆ ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ಸಿಗ್ಬೋದು, ಪೀಸಲ್ಲಿ ಇರ್ಬೋದು, ಕ್ಯಾಬೇಜಲ್ಲಿ ಇರ್ಬೋದು, ಸೀ ಫುಡ್ಡಲ್ಲಿ ಸಿಗುತ್ತೆ, ಆರೆಂಜಸ್, ಪಪ್ಪಾಯ, ಬ್ರೋಕಲಿ, ಆಲ್ಮಂಡ್, ಆಲ್ಮೋಸ್ಟ್ ಇದರಲ್ಲೂ ಎಲ್ಲದರಲ್ಲೂ ಇರುತ್ತೆ. ಸೊ ಒಂದು ದಿವಸಕ್ಕೆ ಎಷ್ಟು ಬೇಕು ಅಂದರೆ ನನಗೆ 400 mg ಬೇಕಾಗುತ್ತೆ. ಸೊ ಮೆಗ್ನೀಷಿಯಂ ರಿಚ್ ಫುಡ್ಸ್ಗಳು ಯಾವ್ಯಾವ್ದು ಅಂತಂದರೆ ಅಗೇನ್ ಎಲ್ಲದಕ್ಕೂ ನಮಗೆ ಸಪ್ಲಿಮೆಂಟ್ ಸಿಗುತ್ತೆ, ಆರ್ಟಿಫಿಷಿಯಲಿ ಪ್ರಿಪೇರ್ಡ್ ಆಗಿರೋವಂಥದ್ದು ಸಿಗುತ್ತಾ ಹೋಗುತ್ತೆ. ಬಟ್ ನಮಗೆ ಇದನ್ನು ಈಸಿಯಾಗಿ ನಾವೇನು ಮಾಡ್ಕೋಬೋದು ಅಂದರೆ ನಮ್ಮ ಫುಡ್ಡಲ್ಲೇ ನಾವೇನು ಮಾಡ್ಕೋಬೋದು, ಇದನ್ನು ತೊಗೊಳ್ತಾ ಹೋಗ್ಬೋದು. ಬ್ರೋಕಲಿ ಇರ್ಬೋದು, ಇಲ್ಲಾಂದರೆ ಎಲ್ಲ ಥರದ ಕಾಳುಗಳಿರ್ಬೋದು, ಈವನ್ ಕೋಸಲ್ಲಿರ್ಬೋದು, ಮೀಟಲ್ಲಿರ್ಬೋದು, ಇದರಲ್ಲೆಲ್ಲ ನಮಗೆ ಮೆಗ್ನೀಷಿಯಮು ಸಿಗ್ತಾ ಹೋಗುತ್ತೆ. ಸೊ ಅದೆಲ್ಲ ತೊಗೊಂಡ್ರೆ ನಮಗೆ ಇದಾಗುತ್ತೆ. ಅಗೇನ್ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಇಸ್ ಅನ್ ಎಲೆಕ್ಟ್ರಾಲೈಟ್ ಡಿಸ್ಟರ್ಬೆನ್ಸ್ ಇನ್ ವಿಚ್ ದ ಲೋ ಲೆವೆಲ್ ಆಫ್ ದಿ ಮೆಗ್ನೀಷಿಯಂ ಇನ್ ದಿ ಬಾಡಿ. ಇಟ್ ಕ್ಯಾನ್ ರಿಸಲ್ಟ್ ಇನ್ ಮಲ್ಟಿಪಲ್ ಸಿಂಪ್ಟಮ್ಸ್ ಆಗ್ಬೋದು, ಪೂರ್ ಕೋಆರ್ಡಿನೇಷನ್ ಆಗಿರ್ಬೋದು, ಮಸಲ್ ಕ್ರ್ಯಾಂಪ್ಸ್ ಆಗ್ಬೋದು, ಲಾಸ್ ಆಫ್ ಆಪಿಟೈಟ್ ಆಗ್ಬೋದು, ಪರ್ಸನಾಲಿಟಿ ಚೇಂಜ್ ಆಗ್ಬೋದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಮೆಗ್ನೀಷಿಯಮ್ ನನಗೆ ಬೇಕೇ ಬೇಕಾಗುತ್ತೆ. ಅಥವಾ ಅದು ಎಕ್ಸಸ್ ಆಯಿತು ಅಂದರೆ ಸೈಡ್ ಎಫೆಕ್ಟ್ಸು ತುಂಬ ಇರುತ್ತೆ. ಹಾರ್ಟ್ ಬೀಟ್, ಇರೆಗ್ಯುಲರ್ ಹಾರ್ಟ್ ಬೀಟ್ ಆಗ್ಬೋದು, ಲೋ ಬ್ಲಡ್ ಪ್ರೆಷರ್ ಆಗ್ಬೋದು, ಕನ್ಫ್ಯೂಷನ್ ಆಗ್ಬೋದು. ನಾನು ಹೇಳಿದ್ದೆ ಅಲ್ಲೇ ಅಂದರೆ ಇದು ಮಾಡ್ಲೋ ಬೇಡವೋ, ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗ್ಬೋದು, ಸ್ಲೋಡ್ ಬ್ರೀದಿಂಗ್ ಆಗ್ಬೋದು, ಕೋಮಾ ಆಗ್ಬೋದು, ಡೆತ್ಗೂ ಆಗ್ಬೋದು. ಸೊ ಹಾಗಾಗಿ ನೀವು ಟ್ಯಾಬ್ಲೆಟ್ನೆಲ್ಲ ತೊಗೊಳ್ತಾ ಇದ್ರೆ ಏನಾಗುತ್ತೆ ಅಂದರೆ ಎಷ್ಟು ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಗೊತ್ತಿಲ್ಲ. ಅದು ನೀವು ವೆಜಿಟೇಬಲ್ಸ್ನ ತೊಗೊಂಡ್ರೆ ಅಥವಾ ಫ್ರೂಟ್ಸ್ನ ತೊಗೊಂಡ್ರೆ ಅದಕ್ಕೆ, ಅಥವಾ ಡೈಟರಿ ಪ್ರಾಡಕ್ಟ್ ಬೇರೆ ಬೇರೆ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡ್ರೆ ಅದರಲ್ಲಿ ಏನಾಗುತ್ತಲ್ಲ ಅಲ್ಲಿ ಸೈಡ್ ಎಫೆಕ್ಟ್ಸೇ ಇಲ್ಲ. ಅದನ್ನೆಲ್ಲ ಏನಾಗುತ್ತೆ ನಾವು ಕನ್ಸ್ಯೂಮ್ ಮಾಡ್ತೀವಿ ಅಥವಾ ಎಕ್ಸ್ಕ್ರೀಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನನಗೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ಆಗಿರೋ ತೊಗೊಂಡಿರೋವಂಥದ್ದು ಬೆಟರ್ ಆಗುತ್ತೆ, ಅಲ್ಲಿ ಸೈಡ್ ಎಫೆಕ್ಟ್ಸು ಕಡಿಮೆ ಇರುತ್ತೆ. ನೆಕ್ಸ್ಟ್ ನಾನು ತೊಗೊಂಡ್ರೆ ಐರನ್, ನಿಮ್ಗೆ ಗೊತ್ತೇ ಗೊತ್ತು ಐರನ್ ಡಿಫಿಷಿಯನ್ಸಿ ಆಯಿತು ಅಂದರೆ ಅನಿಮಿಯಾ ಆಗೇ ಆಗುತ್ತೆ. ಸೊ ಹಾಗಾಗಿ ನನಗೆ ಐರನ್ ಬೇಕೇ ಬೇಕು. ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ವುಮೆನ್ಸ್ಗೆಲ್ಲ ಇತ್ತು ಅಂದರೆ ಫೋಲಿಕ್ ಆ್ಯಸಿಡ್ ಜೊತೆಗೆ ಐರನ್ನು ಕೊಡ್ತಾರೆ. ಸೊ ಹಾಗಾಗಿ ಅವರು ಎಕ್ಸಸ್ ತೊಗೊಳ್ಳೇಬೇಕು, ಅವ್ರ ಜೊತೆಗೆ ಮಗುಗೂ ಬೇಕು ಅನ್ನೋ ಇಂಟೆನ್ಷನ್ಲಿ ಅದನ್ನ ತೊಗೋಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇದು ಎಲ್ಲೆಲ್ಲಿರುತ್ತೆ ಅಂತಂದರೆ ಸ್ಪ್ಲೀನಲ್ಲಿರುತ್ತೆ, ಲಿವರ್, ಬೋನ್ ಮ್ಯಾರೋದಲ್ಲಿರುತ್ತೆ. ಇನ್ನು ನಮ್ಮ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಹಿಮೋಗ್ಲೋಬಿನಲ್ಲಿ 70% ಹಿಮೋಗ್ಲೋಬಿನಲ್ಲಿ ಐರನ್ ಇದ್ದೇ ಇರುತ್ತೆ. ಸೊ ಹಿಮೋಗ್ಲೋಬಿನ್ ಅಂತಂದರೆ ಇಟ್ಸ್ ಎ ಕೋಆರ್ಡಿನೇಷನ್ ಕಾಂಪೌಂಡ್. ಅದು ಮಧ್ಯದಲ್ಲಿ ನಿಮಗೆ ಐರನ್ ಇರುತ್ತೆ, ಐರನ್ ಜೊತೆಗೆ ನಿಮಗೆ ಬೇರೆ ಬೇರೆ ಲಿಗ್ಯಾಂಡ್ಸು ಅಟ್ಯಾಚ್ ಆಗಿರುತ್ತೆ. ಸೊ ನನಗೆ ಡೈಲಿ ರೆಕಮೆಂಡೇಷನ್ ಎಷ್ಟು ಬೇಕು ಅಂದರೆ 18 mg ಬೇಕು ಅಂತ ಹೇಳ್ತಾರೆ. ಚಾಕ್ಲೇಟ್ಸಲ್ಲಿ, ಡಾರ್ಕ್ ಚಾಕ್ಲೇಟ್ಸಲ್ಲಿ ಇರ್ಬೋದು, ಸಸಿಮಿ ಸೀಡ್ಸಲ್ಲಿ ಇರ್ಬೋದು, ಲೀಫ್, ಆಲ್ ಲೀಫ್ಲಿ ವೆಜಿಟೇಬಲ್ಸಲ್ಲಿ ಇರ್ಬೋದು, ಪೀಸು, ಪೊಟ್ಯಾಟೊ, ಮಶ್ರೂಮ್ಸು, ಕೋಕೋನಟ್ಟು, ಎಲ್ಲದರಲ್ಲೂ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಐರನ್ ಇದ್ದೇ ಇರುತ್ತೆ. ಸೊ ಅಗೇನ್ ಐರನ್ ನಾನು ಮುಂಚೆನೇ ಹೇಳಿದಂಗೆ ಪ್ರೆಗ್ನೆಂಟ್ ಲೇಡೀಸ್ಗಾದರೆ ಐರನ್ ಫೋಲಿಕ್ ಆ್ಯಸಿಡ್ನ ಕೊಡ್ತಾರೆ. ಸೊ ನಿಮ್ಗೆ ಎಲ್ಲ ಕಾಳುಗಳಲ್ಲಿ ಸಿಗುತ್ತೆ ನಿಮಗಿದು, ಗ್ರೀನ್ಲಿ ವೆಜಿಟೇಬಲ್ಸಲ್ಲಿ ಇರುತ್ತೆ, ಈವನ್ ಡ್ರೈ ಫ್ರೂಟ್ಸಲ್ಲಿ ಇರುತ್ತೆ, ಮೀಟಲ್ಲಿರುತ್ತೆ, ಆರೆಂಜಸಲ್ಲಿರುತ್ತೆ, ಎಲ್ಲ ಕಡೆಗೂ ನಿಮಗೆ ಸಿಗುತ್ತೆ. ಸೊ ಇದನ್ನೆಲ್ಲ ನಾವೇನು ಮಾಡಬೇಕಾಗತ್ತೆ, ಸೀಸನಲ್ಲಿ ಏನೇನು ಸಿಗುತ್ತಲ್ಲ ಅದನ್ನ ಪ್ರಕಾರ ನಾವು ತೊಗೊಳ್ಳೋದು ಬೇಕಾಗುತ್ತೆ. ಐರನ್ ಡಿಫಿಷಿಯನ್ಸಿ ಈಸ್ ಎ ಕಾಮನ್ ಕಾಸ್ ಫಾರ್ ಟೂ ಲೋ ಹೆಲ್ತ್ ಇನ್ ರೆಡ್ ಬ್ಲಡ್ ಸೆಲ್ಸ್ ಇನ್ ದಿ ಬಾಡಿ. ಅದಕ್ಕೆ ಅನಿಮಿಯಾ ಅಂತ ಹೇಳ್ತೀವಿ. ರೆಡ್ ಬ್ಲಡ್ ಸೆಲ್ಸ್ ಏನಾಗುತ್ತೆ ಅದು ಕೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಪರ್ಟಿಕ್ಯುಲರ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಅವ್ರಿಗೆ ಫಿಟಿಕ್ ಆಗ್ಬೋದು, ಅದು ಕಾಮನ್ ಸಿಂಪ್ಟಮ್ ಆಗುತ್ತೆ. ಡಿಫಿಷಿಯನ್ಸಿ ಆಯಿತು ಅಂತಂದರೆ ಮಕ್ಳಿಗೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನೀವು ಅದನ್ನು ತೊಗೋಬೇಕಾಗುತ್ತೆ. ಅಗೇನ್ ಎಕ್ಸಸ್ ಆಯಿತು, ನಮ್ಮ ಬಾಡಿನಲ್ಲಿ ಸ್ಟೋರ್ ಆಯಿತು ಅಂದ್ರೂ ಅದೇನಾಗುತ್ತೆ, ದಟ್ ಮೀನ್ ಲೀಡ್ಸ್ ಟು ಪ್ರಾಬ್ಲಮ್. ಹಾರ್ಟ್ ಪ್ರಾಬ್ಲಮ್ಸ್ ಇರ್ಬೋದು, ಡಯಾಬಿಟಿಕ್ಸ್ ಇರ್ಬೋದು, ಲಿವರ್ ಡಿಸೀಸಸ್ ಆಗ್ಬೋದು, ಅದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದು ಕಾಪರು. ಕಾಪರ್ ಇಸ್ ಎ ಡಿ ಬ್ಲಾಕ್ ಎಲಿಮೆಂಟ್, ಅದು Cu2+ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ. ಇಟ್ಸ್ ಆಲ್ಸೋ ಎ ಮೆಟಲ್ ಕಾನ್ಸ್ಟಿಟ್ಯೂಟ್ ಆಫ್ ರೆಡಾಕ್ಸ್ ಎನ್ಝೈಮ್ ಅಂಡ್ ಹಿಮೋಸೈನಿನ್. ಅಗೇನ್ ನಿಮ್ಮದು ಬಾಡಿ ಒಳಗಡೆ ಮೆಟಬಾಲಿಕ್ ಆಕ್ಟಿವಿಟೀಸ್ ಎಷ್ಟೊಂದು ಆಗ್ತಾ ಇರುತ್ತೆ, ರೆಡಾಕ್ಸ್ ರಿಯಾಕ್ಷನ್ಸು ಆಗ್ತಾ ಇರುತ್ತೆ, ಅದಕ್ಕೆ ಇದು ಮೇನ್ ಕಾನ್ಸ್ಟಿಟ್ಯೂಂಟ್ ಬೇಕಾಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಟ್ಸ್ ಅನ್ ಆಕ್ಸಿಜನ್ ಕ್ಯಾರಿಯರ್ ಆಗುತ್ತೆ. ಕಾಪರ್ ಕಂಟೈನಿಂಗ್ ಎನ್ಝೈಮ್ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್ ಇನ್ ದಿ ಪಿಗ್ಮೆಂಟೇಷನ್ ಆಫ್ ದಿ ಸ್ಕಿನ್ ಆ್ಯಂಡ್ ಫಂಕ್ಷನಿಂಗ್ ಆಫ್ ದಿ ಬ್ರೈನ್. ಕಾಪರ್ ನಮಗೆ ಬೇಕೇ ಬೇಕಾಗುತ್ತೆ. ಸಿಗುತ್ತೆ ಅಂದರೆ ಗ್ರೀನಿ ವೆಜಿಟೇಬಲ್ಸಲ್ಲಿ, ಪೊಟ್ಯಾಟೋಸಲ್ಲಿ, ಮಶ್ರೂಮಲ್ಲಿ, ಡಾರ್ಕ್ ಚಾಕ್ಲೇಟ್ಸ್ ಇದರಲ್ಲೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಎಷ್ಟು ಬೇಕು ಅಂದರೆ 0.3 ಪರ್ ಡೇಗೆ ನನಗೆ ಬೇಕಾಗುತ್ತೆ. ಅಗೇನ್ ಈಗ ಕ್ಯಾಲ್ಶಿಯಂ, ಈಗ ಕೊರೋನಾ ಟೈಮ್ ಬಂದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ಜಿಂಕ್ ಟ್ಯಾಬ್ಲೆಟ್ ತೊಗೊಳ್ಳಿ ಎಲ್ಲನೂ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಿದ್ರೆ ಡಯಟರಿ ಪ್ರಾಡಕ್ಟ್ಸಲ್ಲ ನಮಗೆ ಕ್ಯಾಲ್ಶಿಯಂ ಇದ್ದೇ ಇರುತ್ತೆ. ಕ್ಯಾಲ್ಶಿಯಂ ನಮಗೆ ಟ್ಯಾಬ್ಲೆಟ್ಸು ಸಿಗುತ್ತೆ ಅದು ತೊಗೋದು, ಇಲ್ಲಾಂದರೆ ನನಗೆ ಡೈರಿ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಡ್ರೈ ಫ್ರೂಟ್ಸಲ್ಲಿ ಇರ್ಬೋದು, ಅದರಲ್ಲೆಲ್ಲ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಹಾಗಂತ ಈಗ ಪೀಸಲ್ಲಿ ಸಿಗುತ್ತೆ ಅಂದರೆ ಆಲ್ 365 days ನಾನು ಪೀಸಲ್ಲಿ ತಿನ್ನೋಕ್ಕಾಗಲ್ಲ. ಪೀಸಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮಗೆ ಏನೇನು ಹೇಳಿದ್ನ ಎಲ್ಲ ಮೆಟಲಯಾನ್ಸು ಪ್ರೆಸೆಂಟ್ ಇದೆ. ಅದು ಯಾವಾಗ ಸಿಗುತ್ತಲ್ಲ, ಯಾವ ಸೀಸನಲ್ಲಿ ಸಿಗುತ್ತಲ್ಲ, ಆ ಸೀಸನಲ್ಲಿ ನಾನು ತೊಗೊಂಡ್ರೆ ಏನಾಗುತ್ತೆ ನನಗೆ ಬೆಟರ್ ಆಗುತ್ತೆ. ಈವನ್ ಮಶ್ರೂಮ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಸನಲ್ಲಿ ಸಿಗುತ್ತೆ, ಆ ಸೀಸನಲ್ಲಿ ನಾನು ತೊಗೋಬೇಕಾಗುತ್ತೆ. ಈಗ ಮ್ಯಾಂಗೋ ಯಾವುದೋ ಪರ್ಟಿಕ್ಯುಲರ್ ಸೀಸನಲ್ಲಿ ನನಗೆ ಸಿಗುತ್ತೆ, ಆ ಸೀಸನಲ್ಲಿ ತೊಗೊಂಡು ತಿಂದ್ಬಿಟ್ಟು ನಾನು ಅದನ್ನು
ನನ್ನ ಹೆಲ್ತನ್ನು ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಸಿಂಪ್ಟಮ್ಸ್ ಆಫ್ ದಿ ಕಾಪರ್ ಡಿಫಿಷಿಯನ್ಸಿ ಇನ್ಕ್ಲೂಡ್ ದಿ ಫಿಟಿಕ್ ಆ್ಯಂಡ್ ವೀಕ್ನೆಸ್, ಫ್ರೀಕ್ವೆಂಟ್ ಸಿಕ್ನೆಸ್, ವೀಕ್ ಆ್ಯಂಡ್ ಬ್ರಿಟಲ್ ಬೋನ್ಸ್, ಪ್ರಾಬ್ಲಮ್ಸ್ ಮೆಮರಿ ಆ್ಯಂಡ್ ಲರ್ನಿಂಗ್, ಡಿಫಿಕಲ್ಟೀಸ್ ಇನ್ ವಾಕಿಂಗ್, ಇನ್ಕ್ರೀಸ್ ಕೋಲ್ಡ್ ಸೆನ್ಸಿಟಿವಿಟಿ, ಪೇಲ್ ಸ್ಕಿನ್, ಪ್ರಿವೆಚ್ಯೂರ್ ಗ್ರೇ ಏರ್ ಆ್ಯಂಡ್ ವಿಷನ್ ಲಾಸ್. ಸೊ ಇದೆಲ್ಲನೂ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಕಾಪರ್ನ ತೊಗೋಬೇಕಾಗತ್ತೆ. ಅಕ್ಯೂಟ್ ಸಿಂಪ್ಟಮ್ಸ್ ಆಫ್ ಕಾಪರ್ ಪಾಯ್ಸನಿಂಗ್ ಬೈ ದಿ ಇಂಜೆಷನ್ ಇನ್ಕ್ಲೂಡ್ಸ್ ವಾಮಿಟಿಂಗ್, ಇಮೆಟೋಸಿಸ್ ಆಗ್ಬೋದು, ಮೆಲಿನಾ ಆಗ್ಬೋದು, ಅಥವಾ ಗ್ಯಾಸ್ಟ್ರಿಕಲ್ ಡಿಸೀಸಸ್ ಆಗ್ಬೋದು, ಡಿಸ್ಟ್ರೆಸ್ ಆಗ್ಬೋದು. ಸೊ ಜಾಂಡಿಸ್ಗೂ ಇದೇ ಕಾರಣ ಅಂತಲೂ ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ನಾವು ಕಾಪರ್ ಡೆಫಿಷಿಯನ್ಸಿ ಬರದೇ ಇರೋ ಥರ ನಾವು ಏನು ಮಾಡ್ಕೋಬೇಕಾಗತ್ತೆ, ಅದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವೆನಡಿಯಮ್ ಅಂತ ಹೇಳಿದೆ, ಇನ್ ಕೆಲ ಟ್ರೇಸ್ ಎಲಿಮೆಂಟ್ಸು ತುಂಬ ಕಡಿಮೆ ಬೇಕಾಗತ್ತೆ ನನಗೆ. ವೆನಡಿಯಮ್ ಇಸ್ ಯೂಸ್ಡ್ ಫಾರ್ ಟ್ರೀಟಿಂಗ್ ಡಯಾಬಿಟಿಕ್ಸ್ನ ಟ್ರೀಟ್ ಮಾಡ್ತಾರೆ, ಲೋ ಬ್ಲಡ್ ಶುಗರ್ಗೆ, ಹೈ ಕೊಲೆಸ್ಟ್ರಾಲ್, ಹಾರ್ಟ್ ಡಿಸೀಸಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ಇದಕ್ಕೆ ಯಾವುದು ಸೋರ್ಸು ಅಂತಂದರೆ, ವೆನಡಿಯಮ್ಗೆ ಸೋರ್ಸ್ ಯಾವುದಂದ್ರೆ ಸೀಶೆಲ್ಸ್ ಇರ್ಬೋದು, ಆಲಿವ್ಸ್ ಇರ್ಬೋದು, ವೆಜಿಟೇಬಲ್ ಆಯಿಲ್ಸ್ ಇರ್ಬೋದು. ಎಷ್ಟು ಬೇಕು ಅಂದರೆ 0.3 micrograms ಬೇಕು. ನಾನು ಮುಂಚೆನೇ ಹೇಳಿದಂಗೆ ಬಲ್ಕ್ ಎಲಿಮೆಂಟ್ಸು ಮತ್ತು ನಾವು ಬಲ್ಕ್ ಮೆಟಲ್ಸು ಟ್ರೇಸ್ ಮೆಟಲ್ಸ್ ಅಂತ ಹೇಳ್ತೀವಿ, ವೆನಡಿಯಮ್ ಟ್ರೇಸ್ ಮೆಟಲ್ ತುಂಬ ಕಡಿಮೆ ಬೇಕಾಗತ್ತೆ. ಆ ಥರ ಜಿಂಕ್ನ ತೊಗೊಂಡ್ರೆ ನಾನು ಇಟ್ ಆಲ್ಸೋ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಇದು ಡಿ ಬ್ಲಾಕ್ ಎಲಿಮೆಂಟು, ZN2+ ಡಯಾಟಾಮಿಕ್ ಅಯಾನ್. ಇದು ಮಶ್ರೂಮ್ಸಲ್ಲಿ, ಸ್ಪಿನಿಷಲ್ಲಿ, ಬ್ರಾಕೊಲಿ, ಬ್ರೀಫು, ಪೋರ್ಕು, ಚಿಕನ್ನು ಎಲ್ಲದರಲ್ಲೂ ಇರುತ್ತೆ. ಇದು ಚಿಕನ್ ಪೀಸು ಇದರಲ್ಲೇ ಇರುತ್ತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಇಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಸೆಲ್ ಡಿವಿಷನ್ ಇರ್ಬೋದು, ಸೆಲ್ ಗ್ರೋತ್ ಇರ್ಬೋದು, ವೂಂಡ್ ಹೀಲಿಂಗ್ ಇರ್ಬೋದು, ಅದಕ್ಕೆಲ್ಲ ಬೇಕಾಗುತ್ತೆ. ಜೊತೆಗೆ ನಿಮಗೆ ವಾಸನೆ ಇದೆಯಾ ಇಲ್ವಾ ಅಂತ ಗೊತ್ತಾಗೋಕ್ಕೆ, ಟೇಸ್ಟ್ ಗೊತ್ತಾಗೋಕ್ಕೆ, ಟೇಸ್ಟ್ ಬಡ್ಗಳೆಲ್ಲ ಆಕ್ಟಿವೇಟ್ ಆಗಬೇಕು ಅಂದರೆ ನಿಮಗೆ ಜಿಂಕು ಇರಲೇಬೇಕಾಗತ್ತೆ. ಸೊ ಡೈಲಿ ಎಷ್ಟು ಬೇಕಾಗತ್ತೆ ಅಂದರೆ, ಅಗೇನ್ ಒಬ್ಬೊಬ್ಬರಿಗೆ ಒಂದೊಂದು ನಾನು ಮುಂಚೆನೆ ಹೇಳಿದಂಗೆ ಬೇಕಾಗತ್ತೆ. ಡೈಲಿ ರಿಕ್ವೈರ್ಮೆಂಟು 8 milligrams ಫಾರ್ ವುಮೆನ್ ಅಂತ ಹೇಳ್ತಾರೆ, 11 milligrams ಫಾರ್ ಅಡಲ್ಟ್ ಮೇಲೆ ಹೇಳ್ತಾ ಹೋಗ್ತಾರೆ. ಅಗೇನ್ ಎಲ್ಲ ಡಯಟರಿ ಫುಡ್ಡಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ, ನೀವು ಅದರಲ್ಲಿ ತೊಗೋಬೋದು, ಅದರಲ್ಲಿ ಯೂಸ್ ಮಾಡ್ಕೋಬೋದು. ಚೀಸ್ ಇರ್ಬೋದು ಅಥವಾ ಹೋಲ್ ಗ್ರೈನ್ ಫ್ಲೋರ್ ಇರ್ಬೋದು, ನಾವು ಗೋಧಿ ಹಿಟ್ಟಿರ್ಬೋದು, ಅಕ್ಕಿ ಇಟ್ಟಿರ್ಬೋದು. ನಮ್ಮ ಇಂಡಿಯನ್ ಸಿಸ್ಟಮ್, ಫುಡ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಅಂದರೆ, ಇಟ್ ಗೋಯಿಂಗ್ ಟು ಇನ್ಕಾರ್ಪೊರೇಟ್ ಆಲ್ ಬ್ಯಾಲೆನ್ಸ್ಡ್ ಫುಡ್ ಆಲ್ ದಿ 3 times. ನಾವು ಏನೇನು ಊಟ ಮಾಡ್ತೀವಲ್ಲ ಎಲ್ಲಾದರೂ ಏನಾಗುತ್ತೆ, ನಮಗೆ ಬ್ಯಾಲೆನ್ಸ್ ಫುಡ್ನ ನಾವು ಇಟ್ಕೊಂಡಿರ್ತೀವಿ. ಬ್ಯಾಲೆನ್ಸ್ ಫುಡ್ ಅಂದ್ರೆ ಏನು, ಇಟ್ ಶುಡ್ ಹ್ಯಾವ್ ಕಾರ್ಬೋಹೈಡ್ರೇಟ್, ಸಮ್ ಕ್ವಾಂಟಿಟಿ ಕಾರ್ಬೋಹೈಡ್ರೇಟ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ಆಯಿಲ್ಸ್ ಅಂಡ್ ಫ್ಯಾಟ್ಸ್. ದಿಸ್ ಆರ್ ದಿ 3 parts ಆಫ್ ದಿ ಡಯಟ್. ಇದ್ರ ಜೊತೆಗೆ ಬೇರೆ ಬೇರೆ ಇರ್ಬೋದು, ಬಟ್ ಈ 3 ಇರಬೇಕಾಗುತ್ತೆ. ಅದರಲ್ಲಿ ಅವ್ರು ಹೇಳೋ ಪ್ರಕಾರ ಒಂದು 70% ಕಾರ್ಬೋಹೈಡ್ರೇಟ್ ಇರಬೇಕು, 20-25% ಪ್ರೋಟೀನ್ಸ್ ಇರಬೇಕು, ನೆಕ್ಸ್ಟ್ ಇನ್ನು 1-2% ನಿಮಗೆ ಆಯಿಲ್ ಆ್ಯಂಡ್ ಫ್ಯಾಟ್ಸ್ ಇರಲೇಬೇಕು ಅಂತ ಹೇಳ್ತಾರೆ. ಬಟ್ ಈಗ ಜನಗಳು ಏನು ಹೇಳ್ತಾರೆ ಅಂದರೆ, ತುಪ್ಪ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅಥವಾ ಬೆಣ್ಣೆ ತಿಂದರೆ ಇದಾಗುತ್ತೆ, ಬಟ್ ದಟ್ ಈಸ್ ರಿಕ್ವೈರ್ಡ್ ನಮ್ಮ ಮಸಲ್ ಆ್ಯಕ್ಟಿವಿಟೀಸ್ಗೆ ವರ್ಕ್ ಮಾಡೋದಕ್ಕೆ, ದಟ್ ಮಚ್ ಅಮೌಂಟ್ ಆಫ್ ದಿ ಆಯಿಲ್ ಇಸ್ ರಿಕ್ವೈರ್ಡ್. ಸೊ ನಮ್ದು ಯಾವುದೇ ಫುಡ್ ತೊಗೊಳ್ಳಿ, ನೀವು ಯಾವುದೋ ಬ್ರೇಕ್ಫಾಸ್ಟ್ ತೊಗೊಳ್ಳಿ ಅಥವಾ ಮಧ್ಯಾಹ್ನ ಲಂಚ್ ತೊಗೊಳ್ಳಿ, ಡಿನ್ನರ್ ತೊಗೊಳ್ಳಿ, ಯಾವುದೇ ತೊಗೊಂಡ್ರೆ ಎಲ್ಲದರಲ್ಲೂ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಎಲ್ಲ ಇರೋವಂಥ ಅಂಶನೇ ಇರುತ್ತೆ ನಮ್ಮದು. ಸೊ ನಮ್ಮದು ಕಂಪೇರ್ ಟು ಅದರ್ ವೆಸ್ಟರ್ನ್ ಕಂಟ್ರೀಸ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಫುಡ್ ಸಿಸ್ಟಮ್ ಏನಿದೆಯಲ್ಲ ಬೆಸ್ಟ್ ಆಗಿದೆ. ಎಲ್ಲ ಥರದಲ್ಲೂ ನಮಗೆ ಎಲ್ಲ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಏನಾಗ್ತಾ ಹೋಗುತ್ತೆ, ನಮಗೆ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಜಿಂಕ್ ಇಸ್ ಎ ಕೀ ಮೈಕ್ರೋನ್ಯೂಟ್ರಿಯೆಂಟ್ ಇಂಪಾರ್ಟೆಂಟ್ ಇನ್ ದಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಹ್ಯೂಮನ್ ಫಂಕ್ಷನ್, ಟೇಸ್ಟ್, ಸ್ಮೆಲ್, ವೂಂಡ್ ಹೀಲಿಂಗ್, ಪ್ರೋಟೀನ್ ಸಿಂಥಿಸ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದಿ ಸ್ಕಿನ್ ಆ್ಯಂಡ್ ಏರ್. ಸೊ ನಮಗೀಗ ಎಲ್ಲರಿಗೂ ಗ್ರೇ ಏರ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಬೇಗ ಬೇಗ ಬಣ್ಣ ಆಗ್ಬಿಡುತ್ತೆ ಅಂತ ಹೇಳ್ತಾರೆ, ಪೊಲ್ಯೂಷನ್ ಅಂತ ಹೇಳ್ತಾರೆ, ಅದು ಎಲ್ಲದಕ್ಕಿಂತ ನಾವು ತಿನ್ನೋ ಊಟದ ಮೇಲೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಜಿಂಕ್ ಡಿಫಿಷಿಯನ್ಸಿ ಇಸ್ ಎ ಲ್ಯಾಕ್ ಆಫ್ ಇನ್ಸಫಿಷಿಯಂಟ್ ಜಿಂಕ್ ಟು ದಿ ಮೇಂಟೈನ್ ದಿ ಆಪ್ಟಿಮಲ್ ಹೆಲ್ತ್ ಮೇ ಹ್ಯಾವ್ ಜೆನೆಟಿಕ್, ನ್ಯೂಟ್ರಿಷಿಯಲ್ ಆ್ಯಂಡ್ ಮೆಟಬಾಲಿಕ್ ಅನರ್ಜಿಸ್ಟಿಕ್ ಥರ ಅದು ಆಗ್ಬೋದು. ಕನ್ಸಂಪ್ಷನ್ ಆಫ್ ಟೂ ಮಚ್ ಆಫ್ ಜಿಂಕ್ ಮೇ ಕಾಸ್ ಡೈಜೆಸ್ಟಿವ್ ಅಪ್ಸೆಟ್ ಇನ್ಕ್ಲೂಡಿಂಗ್ ಡೈರಿಯಾ, ಅಬ್ನಾರ್ಮಲ್ ಪೈನ್ ಇರ್ಬೋದು, ಅಬ್ನಾರ್ಮಲ್ ಪೈನ್ ಇರ್ಬೋದು ಅಂತ ಹೇಳ್ತಾರೆ. ಸೊ ಇದಲ್ಲದಲ್ಲ ಏನಾಗುತ್ತೆ ಅಂದರೆ, ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಒಂದೇ ಟ್ಯಾಬ್ಲೆಟ್ ಅಲ್ಲ, ಕೆಲವೊಂದು ಮಿಕ್ಸ್ ಮಾಡಿ ಕೊಡ್ತಾರೆ. ಈಗ ನಾನು ಹೇಳಿದೆ ಇದನ್ನು ಸಪ್ಲಿಮೆಂಟಾಗಿ ನಾವು ತೊಗೊಳ್ತೀವಿ ಅಂತಂದರೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಜಿಂಕ್, ವಿಟಮಿನ್ ಡಿ ಎಲ್ಲ ಇರುವಂಥದ್ದು ಕೊಡ್ಬೋದು. ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಜಿಂಕ್ ವಿತ ವಿಟಮಿನ್ ಡಿ ಇರ್ಬೋದು, ಆ ಥರ ಬೇರೆ ಬೇರೆ ಇದರಲ್ಲಿ ಏನಾಗ್ತಾ ಹೋಗುತ್ತೆ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ನಾವು ಆ ಥರ ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ಅಂದರೆ ಡಿಫಿಷಿಯನ್ಸಿ ಆಯಿತು ಅಂದರೆ ಇದು ಅಕ್ಯೂಟ್ ಆಯಿತು, ಇನ್ನು ಆಗೋದೇ ಇಲ್ಲ ಅಂದಾಗ ಏನು ಮಾಡಬೇಕಾಗತ್ತೆ, ನಾವು ಹೋಗಬೇಕಾಗತ್ತೆ. ಅಗೇನ್ ವಿ ಹ್ಯಾವ್ ಟು ಟೇಕ್ ವಿತ್ ಹೆಲ್ಪ್ ಆಫ್ ಡಾಕ್ಟರ್ ದ ಪ್ರಿಸ್ಕ್ರಿಪ್ಷನ್ ತೊಗೊಂಡು ಅವ್ರನ್ನ ಕೇಳಿಕೊಂಡು ನಾವು ಅದನ್ನು ಮಾಡಬೇಕಾಗತ್ತೆ. ಇದು ಎಲ್ಲದಕ್ಕಿಂತ ಈಸಿ ಅಂದರೆ, ನಿಮ್ಮಮ್ಮ ಅಡುಗೆ ಮಾಡಿರ್ತಾರೆ, ಅಡುಗೆನಲ್ಲಿ ಎಲ್ಲ ತರಕಾರಿಗಳಿರುತ್ತೆ, ಅಡುಗೆಗಳಿರುತ್ತೆ, ಅದನ್ನು ನೀವು ಪ್ರೀತಿಗೆ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ಮು ಇಲ್ಲದೇ ಇರೋಂಗೆ ಆಗ್ತಾ ಹೋಗುತ್ತೆ. ಶೈನ್ ಇಡ್ಲ್ನೆಸ್, ಇಟ್ ಈಸ್ ರಸ್ಟ್ ಇಫ್ ಇಟ್ ಇಸ್ ಅಟ್ಯಾಚಸ್, ಇಟ್ಸ್ ಎ ರಸ್ಟ್ ದಟ್ ಅಟ್ಯಾಚಸ್ ಇಟ್ಸೆಲ್ಫ್ ಟು ದಿ ಮೋಸ್ಟ್ ಆಫ್ ದಿ ಬ್ರಿಲಿಯಂಟ್ ಮೆಟಲ್ಸ್. ಸೊ ನಾವು ಇದು ಏನಕ್ಕೆ ಹೇಳ್ತೀವಿ ಅಂತಂದರೆ, ನಿಮ್ಮ ಬ್ರೈನ್ ಶಾರ್ಪ್ ಆಗಿರಬೇಕು ಅಂದರೆ ನೀವು ಒಳ್ಳೆ ಊಟ ತಿನ್ನಬೇಕಾಗತ್ತೆ. ಸೊ ನೀವು ಏನು ತಿಂತಿರಲ್ಲ ಆ ರೀತಿಯಾಗಿ ನಿಮಗೆ ಎಷ್ಟು ಒಳ್ಳೆ ಆಹಾರ ತಿಂತಿರಲ್ಲ ಅಷ್ಟು ನಿಮ್ಮದು ಬಾಡಿ ಹೆಲ್ತ್ ಚೆನ್ನಾಗಿರುತ್ತೆ. ಬಾಡಿ ಅಂದರೆ ಏನು, ಫಿಸಿಕಲ್ ಹೆಲ್ತ್ ಚೆನ್ನಾಗಿರುತ್ತೆ. ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ದರೆ ಇನ್ ಟರ್ನ್ ನಿಮಗೆ
ಮೆಂಟಲ್ ಹೆಲ್ತ್ ಏನಾಗಿರುತ್ತೆ ಚೆನ್ನಾಗಿರುತ್ತೆ. ಮೆಂಟಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತಂದರೆ ಇದನ್ನೆಲ್ಲ ನೀವು ತಗೊಳ್ಳೇಬೇಕಾಗುತ್ತೆ. ಈ ಥರ ಫುಡ್ ನಾನು ಏನು ಹೇಳಿದ್ನಲ್ಲ, ಈ ಮೆಟ್ಲಯಾನ್ಸ್ ನಮ್ಮ ಬಾಡಿಗೆ ಬೇಕೇ ಬೇಕಾಗತ್ತೆ, ಐದರ್ ಫ್ರಮ್ ದಿ ನ್ಯಾಚುರಲ್ ಆರ್ ಫ್ರಮ್ ದಿ ಇನ್ ದಿ ಫಾರ್ಮ್ ಆಫ್ ದಿ ಮೆಡಿಸನ್ ನೀವು ಅದನ್ನು ಕನ್ಸ್ಯೂಮ್ ಮಾಡಬೇಕಾಗತ್ತೆ. ಸೊ ಇದೇನು ಹೇಳುತ್ತೆ ಅಂದರೆ ನೀವು ಯಾವುದನ್ನು ಈ ಬ್ರೈನನ್ನು ನೀವು ಎಷ್ಟು ಉಪಯೋಗಿಸ್ತಿರಲ್ಲ ಅಷ್ಟು ಅದೇನಾಗುತ್ತೆ, ಸ್ಟ್ರೈನ್ ಆಗ್ತಾ ಹೋಗುತ್ತೆ. ನೀವು ಉಪಯೋಗಿಸ್ಲಿಲ್ಲ ಅಂದರೆ ಅದೇನಾಗ್ಬಿಡುತ್ತೆ, ರಸ್ಟ್ ಹಿಡಿದ್ಬಿಡುತ್ತೆ. ರಸ್ಟ್ ಅಂದ್ರೇನು ಅಂದರೆ ಅದು ಹೊಳಪು ಕಳ್ಕೊಂಡ್ಬಿಡುತ್ತೆ. ತನ್ನ ಹೊಳಪು ಇರಬೇಕು ಅಂತಂದರೆ ಅದು ಏನಾಗಿರಬೇಕು, ಯಾವಾಗೂ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿಲ್ಲ ಅಂದರೆ ಅದು ತನ್ನ ಹೊಳಪನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ನೀವೆಲ್ಲರೂ ಒಳ್ಳೆ ಊಟ ಮಾಡಿ, ಆ್ಯಕ್ಟಿವ್ನೆಸ್ ಆಫ್ ದಿ ಬ್ರೈನ್ನ ಉಳಿಸ್ಕೊಂಡು ಕಮ್ ಟು ದಿ ಕೆಮಿಸ್ಟ್ರಿ ವರ್ಲ್ಡ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.